ಸಹಕಾರ ವೀಕ್ಷಕರೇ ಯುಗಾದಿ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಭಾರತದಲ್ಲಿ ಅನೇಕ ಹಬ್ಬಗಳನ್ನು ಆಚರಿಸುತ್ತಾರೆ ಅದರಲ್ಲಿ ಯುಗಾದಿ ಹಬ್ಬ ಕೂಡ ಒಂದು ಕೆಲವೆಡೆ ಚಾಂದ್ರಮಾನ ಯುಗಾದಿಯನ್ನು ಆಚರಿಸಿದರೆ ಇನ್ನು ಕೆಲವೆಡೆ ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡುತ್ತಾರೆ ಇಂದು ಕೆಲವೆಡೆ ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡುತ್ತಾರೆ ಈ ವಿಶೇಷ ಸಂದರ್ಭದಲ್ಲಿ ಈ ಹಬ್ಬದ ಆಚರಣೆಯ ಹಿನ್ನೆಲೆ ಹೇಗೆ ಆಚರಣೆ ಮಾಡಬೇಕು ದ್ವಾದಶ ರಾಶಿಗಳ ವಾರ್ಷಿಕ ಭವಿಷ್ಯ ಹೇಗೆ ಇರುತ್ತದೆ ಅನ್ನೋದನ್ನ ತಿಳಿದುಕೊಳ್ಳೋಣ ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಧಾರ್ಮಿಕ ಚಿಂತಕರಾದ ನಟರಾಜ್ ಪರ್ಕಳ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರಿಗೂ ಕೂಡ ಯುಗಾದಿಯ ಈ ಸಂಭ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಈ ಮಾತುಕತೆಯನ್ನು ಮುಂದುವರಿಸೋಣ ಯುಗಾದಿ ಹಬ್ಬದಂದು ಮುಖ್ಯವಾಗಿ ಬೇಹು ಬೆಲ್ಲವನ್ನ ಹಂಚುತ್ತಾರೆ ಒಂದೊಂದು ಹಬ್ಬಕ್ಕೂ ಒಂದೊಂದು ಹಿನ್ನೆಲೆ ಇದೆ ಅಂತ ಹೇಳಬಹುದು ಮುಖ್ಯವಾಗಿ ನಾವು ಯಾವುದೇ ಹಬ್ಬವನ್ನ ಆಚರಣೆ ಮಾಡಬೇಕಾದರೆ ಅದರ ಹಿನ್ನೆಲೆಯನ್ನ ತಿಳಿದುಕೊಳ್ಳಬೇಕಾಗುತ್ತದೆ ಈ ಯುಗಾದಿ ಹಬ್ಬದ ಹಿನ್ನೆಲೆ ಹೇಳೋದಾದ್ರೆ ಏನು ಹೇಳ್ತೀರಾ ತಾವು ಯುಗಾದಿ ಹಬ್ಬದ ಹಿನ್ನೆಲೆ ಅಂತ ಹೇಳುವಂತದ್ದು ಬಹಳ ಬಹಳ ಮುಖ್ಯವಾದಂತ ಒಂದು ವಿಚಾರ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಅದರದ್ದೇ ಆದಂತ ಒಂದು ಸಂಪ್ರದಾಯ ರೀತಿ ನೀತಿ ರಿವಾಜುಗಳು ಅಂತ ಹೇಳುವಂತದ್ದು ಇದೆ ಅದಕ್ಕೆ ಕಾರಣಗಳು ಹಿನ್ನೆಲೆಗಳು ಇದೆ ಈ ಯುಗಾದಿ ಅಂತ ಹೇಳುವಂತದ್ದು ಆ ಯುಗಾದಿಯಲ್ಲಿ ಬರುವಂತಹ ಶಬ್ದದಲ್ಲಿಯೇ ಅದಕ್ಕೊಂದು ಉತ್ತರ ಇದೆ ಅದೇನಂದ್ರೆ ಯುಗದ ಆದಿ ಯುಗಾದಿ ಯುಗಸ್ಯ ಆದಿ ಯುಗಾದಿ ಅಂತ ಹೇಳುವಂಥದ್ದು ಅಂದ್ರೆ ಈ ಪ್ರಪಂಚ ಅಂತ ಹೇಳುವಂಥದ್ದು ಸೃಷ್ಟಿಯಾಗುವ ಮುನ್ನ ಈ ಪ್ರಪಂಚ ಅಂತ ಹೇಳುವಂಥದ್ದು ಸೃಷ್ಟಿಯಾಗಿ ಅನೇಕ ವರ್ಷಗಳು ಆದವು ಆದ್ರೆ ಯಾವತ್ತು ಸೃಷ್ಟಿಯಾಯಿತು ಅದರ ಮೊದಲನೆಯ ದಿನ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ರೇವತಿ ನಕ್ಷತ್ರದಲ್ಲಿ ಅದು ಪ್ರಪಂಚದ ಮೊದಲನೆಯ ದಿನವನ್ನು ಬ್ರಹ್ಮ ಅಲ್ಲಿ ಸೃಷ್ಟಿ ಮಾಡಿದ ಅಂತೇಳಿ ಹಾಗಾಗಿ ಯುಗಸ್ಯ ಆದಿ ಯುಗಾದಿ ಯುಗದ ಈ ಮೊದಲನೆಯ ದಿನ ಸೃಷ್ಟಿಯಾದ ದಿನವನ್ನು ನಾವು ಯುಗಾದಿ ಅಂತ ಹೇಳಿ ನಾವು ಆಚರಣೆಯನ್ನು ಮಾಡುವಂಥದ್ದು ಹಾಗಾದ್ರೆ ಅದರ ಹಿನ್ನೆಲೆ ಏನು ಅಂದ್ರೆ ಈ ಮನುಷ್ಯ ಅಂತ ಹೇಳುವಂಥದ್ದು 87 ಕೋಟಿ ಜೀವರಾಶಿಗಳನ್ನು ದಾಟಿ ಕೊನೆಗೆ ಜ್ಞಾನದ ಕೊನೆ ಹಂತದಲ್ಲಿ ಮಾನವನ ಬಸುರಿನಿಂದ ಹುಟ್ಟಿ ಬರುವಂಥದ್ದು ಅದುವರೆಗೂ ಅಷ್ಟು ಜೀವರಾಶಿಗಳಲ್ಲಿ ಪಡಬಾರದಂತ ಕಷ್ಟ ನಷ್ಟಗಳನ್ನು ಅನುಭವಿಸಿ ಕೊನೆಗೊಂದು ಅವನಿಗೆ ಜ್ಞಾನ ಬರ್ತದೆ ಆ ಜ್ಞಾನ ಅಂತ ಹೇಳುವಂಥದ್ದು ಭಗವಂತ ಮನುಷ್ಯನಿಗೆ ಮಾತ್ರ ಕೊಡುವಂಥದ್ದು ಆ ಸಂದರ್ಭದಲ್ಲಿ ಮನುಷ್ಯ ಧಾರ್ಮಿಕವಾಗಿ ಚಿಂತನೆಯನ್ನು ನಡೆಸುವುದು ಈ ದಿನದಂದು ಆತ ನಡೆಸಬೇಕಾದ ಪದ್ಧತಿ ಹಾಗೆ ಯಾರಾದರೂ ಇದಕ್ಕೆ ಗೊತ್ತಿಲ್ಲದೆ ಇತ್ತು ಓ ನಾವು ಯುಗಾದಿಯಂದು ನಾವು ಧಾರ್ಮಿಕತೆಗೆ ಹೆಚ್ಚು ಮನಸ್ಸನ್ನು ಕೊಡಬೇಕು ಅಂತ ಗೊತ್ತಿಲ್ಲದಿದ್ರೆ ಇವತ್ತಿನ ದಿನ ಅದನ್ನು ತಿಳಿದುಕೊಂಡು ಆ ದಿನವನ್ನು ನಾವು ಧಾರ್ಮಿಕತೆಗೆ ನಾವು ತೊಡಗ್ತೇವೆ ಎಂಬಂತಹ ಸಂಕಲ್ಪವನ್ನು ಮಾಡಿ ಮುಂದೆ ಅದನ್ನು ಆಚರಿಸಬೇಕಾದ್ದು ಈ ಯುಗಾದಿಯನ್ನು ಆಚರಣೆ ಮಾಡುವ ಮುಖ್ಯವಾದಂತಹ ಹಿನ್ನೆಲೆ ಯಾಕೆ ನಾವು ಹೀಗೆ ಮಾಡಬೇಕು ಅಂದ್ರೆ ಈ ಮನುಷ್ಯ ತನ್ನ ಶ್ರೇಯಸ್ಸಿಗಾಗಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಹಾಗೂ ಧಾರ್ಮಿಕವಾದಂತಹ ಆತ ಸಾಧನೆಯನ್ನು ಮಾಡಲಿಕ್ಕೆ ಈ ಆಧ್ಯಾತ್ಮ ಅಂತ ಹೇಳುವಂಥದ್ದು ಬೇಕು ಅದನ್ನು ಆತ ಜೀವನದಲ್ಲಿ ಅಳವಡಿಸಿಕೊಂಡು ಈ ಜನನ ಮರಣ ಅಂತ ಹೇಳುವ ಚಕ್ರದಲ್ಲಿ ಮತ್ತೆ ಸಿಲುಕದೆ ಇದ್ದ ಹಾಗೆ ಮತ್ತೆ ಅವನಿಗೆ ಮೋಕ್ಷವನ್ನು ಪಡೆದುಕೊಳ್ಳಿಕ್ಕೆ ಚಿಂತನೆಯನ್ನು ಮಾಡುವಂತಹ ದಿನ ಇದು ಬಹಳ ವಿಶೇಷವಾಗಿ ಇರುತ್ತದೆ ಹಾಗಾಗಿ ಇದರ ಹಿನ್ನೆಲೆಯನ್ನು ನಾವು ಬಹಳ ಬಹಳಷ್ಟು ವಿಮರ್ಶೆ ಮಾಡಿಕೊಳ್ಬೋದು ನಮ್ಮ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸವನ್ನು ಕೊಡ್ಲಿಕ್ಕೆ ನಾವು ಒತ್ತಾಯ ಮಾಡ್ತೇವೆ ಏ ಓದ ಹೆಚ್ಚು ನೀನು ಮಾರ್ಕ್ ಗಳಿಸಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಸಮಾಜದಲ್ಲಿ ಆತ ಶ್ರೇಷ್ಠತೆಯನ್ನು ಪಡಿಬೇಕು ಆದ್ರೆ ಯಾರೂ ಕೂಡ ಅವರು ಧಾರ್ಮಿಕರಾಗಿ ಇರಬೇಕು ಅಂತ ಒತ್ತಾಯ ಮಾಡುವುದಿಲ್ಲ ಈ ಸಂದರ್ಭದಲ್ಲಿ ನಾವು ಏನು ಚಿಂತನೆ ಮಾಡಬೇಕು ನಾವು ಮಕ್ಕಳಿಗೆ ಓದಲಿಕ್ಕೆ ಬರೆಯಲಿಕ್ಕೆ ಎಷ್ಟು ನಾವು ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತೇವೋ ಹಾಗೆ ಧಾರ್ಮಿಕ ಆಚರಣೆಯ ಬಗ್ಗೆಯೂ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಈ ಲೌಕಿಕವಾದಂತಹ ಜೀವನವನ್ನು ನಡೆಸಲಿಕ್ಕೆ ನಮಗೆ ಎಲ್ಲವೂ ಬೇಕು ಸಂಪತ್ತು ಆದ್ರೆ ಆಧ್ಯಾತ್ಮಿಕವಾದಂತಹ ಜ್ಞಾನ ಇದ್ದಾಗ ಆ ಮಕ್ಕಳಾಗ್ಲಿ ಮನುಷ್ಯರು ಸುಸಂಸ್ಕೃತರಾಗ್ತಾರೆ ಆ ಸಮಾಜ ಅಂತ ಹೇಳುವಂಥದ್ದು ಒಳ್ಳೆಯದಾಗಿ ಬರಬೇಕಾದ್ರೆ ಅವರಲ್ಲಿ ಧಾರ್ಮಿಕವಾದಂತಹ ಒಂದು ಪ್ರಜ್ಞೆ ಅಂತ ಹೇಳುವಂಥದ್ದು ಬೇಕು ಅದನ್ನು ಈ ಹಬ್ಬದ ಸಂದರ್ಭದಲ್ಲಿ ನಾವು ಅಳವಡಿಸಿಕೊಂಡು ಅದನ್ನು ನಾವು ಆಚರಣೆಯನ್ನು ಮಾಡಬೇಕಾಗ್ತದೆ ಇದು ಯುಗಾದಿ ಹಬ್ಬದ ಒಂದು ಹಿನ್ನೆಲೆಯೇ ಹೌದು ಇದು ಮನುಷ್ಯರು ಮಾತ್ರ ಅಲ್ಲ ಪ್ರಕೃತಿಯೂ ಕೂಡ ನಾವು ಕಾಣಬಹುದು ಯುಗಾದಿ ನಂತರ ಈ ನವಮಾಸಗಳು ಅಂದ್ರೆ ಈ ನವಮಾಸಗಳು ಹೆಚ್ಚು ವಿಶೇಷವಾದಂತ ಈ ಮಾಸಗಳಲ್ಲಿ ವಸಂತ ಮಾಸ ಅಂತ ಹೇಳುವಂಥದ್ದು ಪ್ರಾರಂಭವಾಗುವುದೇ ಈ ಸಂದರ್ಭದಲ್ಲಿ ಮರಗಳು ಚಿಗುರುವಂಥದ್ದು ನಾವು ಪ್ರಕೃತಿಯಲ್ಲಿ ಸಿಕ್ಕುವ ಹಣ್ಣು ಹಂಪಲುಗಳನ್ನೇ ತೆಗೆದುಕೊಂಡು ವಸಂತೋತ್ಸವ ಅಂತೇಳಿ ಆಚರಣೆ ಮಾಡ್ತೇವೆ ಹಾಗೆ ಕಾಶ್ಮೀರದ ಆಪಲ್ ಬೇಕು ಅಂತಿಲ್ಲ ನಮ್ಮ ಇಲ್ಲಿ ಸಿಗುವಂಥದ್ದು ದೇವಸ್ಥಾನಗಳಲ್ಲಿ
ಶರಬತ್ತುಗಳನ್ನು ಮತ್ತು ಬೇಕಾದಂತ ಪಾನೀಯಗಳನ್ನೆಲ್ಲ ಮಾಡಿ ನಾವು ಸಂತೋಷವನ್ನು ಈ ಮಾಸದಲ್ಲಿ ಆಚರಿಸುವುದನ್ನು ಕಾಣ್ತೇವೆ. ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಈ ಯುಗಾದಿಯ ದಿನದಂದು ನಾವೆಲ್ಲ ಸಂಭ್ರಮ ಪಡ್ತೇವೆ. ಯಾಕೆ ಸಂಭ್ರಮ ಪಡ್ತೇವೆ ಅಂದ್ರೆ ಒಂದು ಮಾತಿದೆ ಆಧ್ಯಾತ್ಮಿಕವಾಗಿ, ಈ ದಿನದಂದು ಮನುಷ್ಯನ ಜೀವನದಲ್ಲಿ ಉಂಟಾಗುವ ಒಳಿತು ಮತ್ತು ಕೆಡುಕುಗಳು ವರ್ಷ ಪೂರ್ತಿ ಅವನ ಜೀವನದಲ್ಲಿ ಉಂಟಾಗ್ತದೆ ಅಂತ. ಏನಾದ್ರೂ ನಮಗೆ ತುಂಬಾ ಕೆಟ್ಟದಾಯ್ತು ವರ್ಷ ಪೂರ್ತಿ ಇನ್ನು ಕೆಟ್ಟದೆ ಅಂತೀವಿ, ಅದೊಂದು ಭಾವನೆ, ಕೆಟ್ಟದ ಆಗಬೇಕು ಅಂತಲ್ಲ, ಅದೊಂದು ರೀತಿಯಾದಂತಹ ರಿವಾಜ್ ಬಂದುಬಿಟ್ಟಿದೆ. ಅದಕ್ಕೋಸ್ಕರ ನಾವು ಸಂಭ್ರಮ ಪಡುವಂಥದ್ದು, ದಾನ ಧರ್ಮ ಇತ್ಯಾದಿಗಳನ್ನು ಮಾಡಿ ಸಂತೋಷದಲ್ಲಿ ನಾವು ಪಾಲ್ಗೊಂಡಾಗ ವರ್ಷ ಪೂರ್ತಿ ನಮ್ಮ ಜೀವನ ಅಂತ ಹೇಳುವಂಥದ್ದು ಸುಖ ಸಮೃದ್ಧಿಯಿಂದ ಇರ್ತದೆ ಅಂತ ಹೇಳುವ ಒಂದು ಭಾವನೆಯು ಇರ್ತದೆ. ಆ ಹಿನ್ನೆಲೆಯಲ್ಲಿ ಯುಗಾದಿಯನ್ನು ನಾವು ಆಚರಣೆ ಮಾಡುವಂತಹ ಕ್ರಮ ಈ ರೂಢಿಯಲ್ಲಿ ಬಂದಿದೆ. ಇನ್ನು ಹಬ್ಬವನ್ನ ಬೇರೆ ಬೇರೆ ಹಬ್ಬಗಳನ್ನ ಬೇರೆ ಬೇರೆ ರೀತಿಯಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಇನ್ನು ಈ ಹಬ್ಬವಾಗಿ ಈ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ಬೇಕು? ಪ್ರತಿಯೊಂದು ಹಬ್ಬಕ್ಕೂ ಅದೇ ರಿವಾಜು ಅಂತ ಹೇಳುವಂತದ್ದು, ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು, ಹಮ್ಮಿಕೊಳ್ಬೇಕು ಅಂತ. ದೀಪಾವಳಿಗೆ ಒಂದು ರೀತಿ ಇರ್ತದೆ, ಮಕರ ಸಂಕ್ರಮಣಕ್ಕೂ ಒಂದು ರೀತಿ ಇರ್ತದೆ, ಪೂಜಿಸುವಂತ ದೇವತೆಗಳೆಲ್ಲ ಬೇರೆ ಬೇರೆ ಇರ್ತದೆ. ಹಾಗೆ ಈ ಯುಗಾದಿ ಅಂತ ಹೇಳುವಂತದ್ದು ಕೂಡ ಮುಖ್ಯವಾಗಿ ಸನಾತನ ಧರ್ಮದವರಿಗೂ ಬಹಳ ಬಹಳ ವಿಶೇಷವಾದ ದಿನ. ಯಾಕಂದ್ರೆ ಆಗ್ಲೇ ಹೇಳಿದಾಗೆ ಯುಗ ಅಂತ ಹೇಳುವಂತದ್ದು ಪ್ರಾರಂಭವಾದಂತಹ ದಿನವನ್ನು ನಾವು ಅದನ್ನು ವಾರ್ಷಿಕೋತ್ಸವ ಮಾಡ್ತೇವೆ, ಬರ್ತ್ಡೇ ಅಂತ ನಾವು ಆಚರಣೆ ಮಾಡಿಕೊಳ್ತೇವೆ, ಸ್ಥಾಪನಾ ದಿನಾಚರಣೆ ಅಂತ ಮಾಡ್ತೇವೆ. ಹಾಗೆ ಇಂಥ ಜಗತ್ತೇ ಸೃಷ್ಟಿಗೊಂಡ ಮೊದಲನೇ ದಿನವನ್ನು ನಾವು ಸಂಭ್ರಮದಿಂದ ಆಚರಿಸಬೇಕಾದ್ದು ಅದು ಕರ್ತವ್ಯವೇ ಆಗಿದೆ. ಹಾಗಾಗಿ ಈ ಯುಗಾದಿಯ ಒಂದು ವಿಶೇಷತೆ ಏನಂದ್ರೆ ಮುಖ್ಯವಾಗಿ ಕಣಿ ಇಡುವುದು ಅಂತ. ನಾಳೆ ಯುಗಾದಿ ಅಂತಾದ್ರೆ ಮುಂಚಿನ ದಿನ ರಾತ್ರಿ ಒಂದು ದೊಡ್ಡದಾದಂತಹ ಹರಿವಾಣದಲ್ಲಿ ಅಕ್ಕಿ ಹಾಕುವಂಥದ್ದು, ಒಂದು ತೆಂಗಿನಕಾಯಿ ಇಡುವಂಥದ್ದು, ಅದರ ಮೇಲೆ ಪುಷ್ಪವನ್ನು ಇಡುವಂಥದ್ದು ಮತ್ತು ಫಲ ಪುಷ್ಪಗಳನ್ನು ಅದರಲ್ಲಿ ಇಟ್ಟು ಅಲಂಕಾರ ಮಾಡಿ ಅದರ ಎದುರಿನಿಗೊಂದು ಕನ್ನಡಿ ಇಡುವಂತ ಕ್ರಮ. ಕನ್ನಡಿಯನ್ನು ಇಟ್ಟು ಅಲ್ಲಿ ನಾವು ರಾತ್ರಿ ಮಲಗುವಂತ, ಮಲಗಿ ಮುಂಜಾನೆ ಎದ್ದು ಕರದರ್ಶನವನ್ನು ಮಾಡಿಕೊಂಡ ನಂತರ ಮತ್ತೆ ನೇರವಾಗಿ ಹೋಗಿ ನಾವು ಹಿಂದಿನ ದಿನ ಇಟ್ಟಂತ ಕಣಿ ಅಂತ ಹೇಳುವಂಥದ್ದು ಉಂಟು, ಅದರ ಪಕ್ಕದಲ್ಲಿ ಒಂದು ದೀಪವನ್ನು ಬೆಳಗಿ ನಮ್ಮ ಮುಖವನ್ನು ಅದರಲ್ಲಿ ನೋಡಿ. ಇದು ಯುಗಾದಿ ದಿನದಂದು ಬಹಳ ವಿಶೇಷವಾದಂತ ಒಂದು ನಿಯಮ. ಎಲ್ಲರೂ ಕೂಡ ಆ ಮನೆ ಮಂದಿ ಎಲ್ಲರೂ ಕೂಡ ಮೊದಲು ಆ ಕನ್ನಡಿಯಲ್ಲಿ ಮುಖವನ್ನು ನೋಡುವಂಥದ್ದು. ತದನಂತರ ಅಭ್ಯಂಗ ಸ್ನಾನ, ಪ್ರತಿಯೊಂದು ಹಬ್ಬದಲ್ಲೂ ಅಭ್ಯಂಗ ಸ್ನಾನ ಅಂತ ಹೇಳುವಂಥದ್ದು ಉಂಟು, ಅದರ ವಿವರಣೆಯನ್ನು ನಾವು ಹೆಚ್ಚು ಕೊಡುವುದು ಬೇಡ. ಅಭ್ಯಂಗ ಸ್ನಾನ ಆದ ನಂತರ ಹೊಸ ಬಟ್ಟೆ. ಸಾಮಾನ್ಯವಾಗಿ ನಾವು ಹೆಚ್ಚಾಗಿ ಒಂದು ಯುಗಾದಿ ಮತ್ತು ದೀಪಾವಳಿ ಎರಡರಂದು ಕಡ್ಡಾಯವಾಗಿ ಹೆಚ್ಚಿನವರು ಒಂದು ಹೊಸ ಬಟ್ಟೆಯನ್ನು ಧರಿಸುವಂತಹ ಕ್ರಮ. ತಳಿರು ತೋರಣಗಳಿಂದ ಶೃಂಗಾರ ಮಾಡುವಂಥದ್ದು, ಯಾಕೆ ಆ ಹಬ್ಬದ ವಾತಾವರಣ ಉಂಟಾಗಬೇಕಾದ್ರೆ ಆ ರೀತಿಯಾದಂತಹ ಪರಿಸರವು ಇರಬೇಕಾಗಿದೆ. ಅದಕ್ಕಾಗಿ ತಳಿರು ತೋರಣಗಳಿಂದ ಶೃಂಗಾರವನ್ನು ಮಾಡಿ ಹೊಸ ಬಟ್ಟೆಯನ್ನು ಉಟ್ಟು ಭಗವಂತನಿಗೆ ವಿಶೇಷವಾದಂತಹ ಅಲಂಕಾರಗಳನ್ನು ಮಾಡಿ ನಾವು ಅಲ್ಲಿ ಪೂಜೆ ಮಾಡಬೇಕು. ಹೇಗೆ ಪೂಜೆ ಮಾಡಬೇಕು? ಆದ್ಯ ಪಾದ್ಯಾದಿಗಳಿಂದ ಪೂಜೆ ಮಾಡುವಂಥದ್ದು. ಹೀಗೆ ಪೂಜೆ ಆದ ನಂತರ ಬ್ರಾಹ್ಮಣರನ್ನು ಕರೆಸಿ ಅಲ್ಲಿ ಪಂಚಾಂಗ ಶ್ರವಣ ಮಾಡುವಂಥದ್ದು ಯುಗಾದಿಯಲ್ಲಿ ಬಹಳ ವಿಶೇಷವಾದಂಥ ಒಂದು ಕ್ರಮ. ಈ ಪಂಚಾಂಗ ಶ್ರವಣವನ್ನು ಮಾಡುವುದರಿಂದ ಅದನ್ನು ಕೇಳಿದಂಥ ನಮಗೆಲ್ಲರಿಗೂ ಕೂಡ ವಿಶೇಷವಾದಂತಹ ಪುಣ್ಯ ಬರ್ತದೆ, ಏನಾದರೂ ಮಾಡಿದಂತಹ ಪಾಪಗಳು ಕಳೆದು ಹೋಗ್ತವೆ ಎಂಬುದು ಒಂದು ನಿಯಮವಾಗಿರುತ್ತದೆ. ಹಾಗಾಗಿ ಆ ಪಂಚಾಂಗ ಶ್ರವಣವನ್ನು ಮಾಡಿದಂತಹ ಬ್ರಾಹ್ಮಣರಿಗೆ ಯೋಗ್ಯ ರೀತಿಯಲ್ಲಿ ದಕ್ಷಿಣೆಯನ್ನು ಕೊಡುವಂಥದ್ದು ಮತ್ತು ನಾವು ಮಾಡಿದಂತಹ ಅನೇಕ ರೀತಿಯಾದಂತಹ ಭಕ್ಷ್ಯ ಭೋಜ್ಯಗಳನ್ನು ನಾವು ತಿಂದು ಅಲ್ಲಿ ಸಂತೋಷವನ್ನು ಪಡುವಂಥದ್ದು. ಮತ್ತೆ ಸಂಜೆಯ ಹೊತ್ತು ಏನಾದರೂ ಹರಿಕಥೆಯೋ ಅಥವಾ ಪ್ರವಚನಗಳು ಇತ್ಯಾದಿ ದೇವತಾ ಕಾರ್ಯಗಳಲ್ಲಿ ತೊಡಗುವ ಮೂಲಕ ಯುಗಾದಿ ಹಬ್ಬವನ್ನು ನಾವು ಒಂದು ಸಂಕ್ಷಿಪ್ತವಾಗಿ ಆಚರಣೆ ಮಾಡಬಹುದು ಅಂತ ನಾನು ಈಗ ನಿಮಗೆ ತಿಳಿಸುವಂಥದ್ದು. ಇನ್ನು ವಿಶೇಷವಾಗಿ ಈ ಹಬ್ಬದಂದು ಬೇವು ಬೆಲ್ಲವನ್ನ ಹಂಚುತ್ತಾರೆ. ಬೇವು ಕಹಿಯ ಸಂಕೇತವಾದ್ರೆ ಬೆಲ್ಲ ಸಿಹಿಯ ಸಂಕೇತ ಅಂತ ಹೇಳ್ತಾರೆ. ವಿಶೇಷವಾಗಿ ಈ ಹಬ್ಬದ ಸಂದರ್ಭದಲ್ಲಿ ಬೇವು ಬೆಲ್ಲವನ್ನ ಯಾಕೆ ಹಂಚುತ್ತಾರೆ? ಇದು ಕೂಡ ಬಹಳ ವಿಶೇಷ. ನಾವು ಸಂಕ್ರಮಣದಲ್ಲಿ ಮಾತನಾಡ್ತಾ ಇದ್ವಿ, ಸಂಕ್ರಮಣದಲ್ಲಿ ಎಳ್ಳು ಬೆಲ್ಲವನ್ನು ಕೊಡ್ತಾರೆ ಅಂತ ಅಲ್ವಾ. ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತಾಡು ಅಂತ ಹೇಳುವಂಥದ್ದು. ಯಾಕಂದ್ರೆ ನಮ್ಮ ಮಾತುಕತೆಯಲ್ಲಿ ನಮ್ಮ ಜೀವನ ಅಂತ ಹೇಳುವಂಥದ್ದು ಇರುವುದು, ವ್ಯವಹಾರ ಅಂತ ಹೇಳುವಂಥದ್ದು. ಹಾಗಾಗಿ ಮನುಷ್ಯ ಯಾವಾಗಲೂ ಒಳ್ಳೆಯ ಮಾತುಗಳನ್ನೇ ಆಡಬೇಕು. ಅದು ಸಂಕ್ರಮಣದಲ್ಲಿ ನಾವು ನೋಡಿದ್ವಿ, ಎಳ್ಳು ಬೆಲ್ಲವನ್ನು ತಿಂದು ನಾವು ಆಚರಣೆ ಮಾಡುವಂಥದ್ದು. ನೀವು ಹೇಳಿದ್ದು ಬೇವು ಕಹಿ ಅಂತ, ಬೇವು ಕಹಿ ಆದರೂ ಕೂಡ ಮನುಷ್ಯನ ಸುಖಸ್ಯಾನಂತರ ದುಃಖಂ, ದುಃಖಸ್ಯಾನಂತರ ಸುಖಂ. ಪ್ರತಿಯೊಬ್ಬ ಯಾರೇ ಇರಲಿ, ಸಂಪದ್ಭರಿತನಾಗಿರಲಿ ಬಡವನಾಗಿರಲಿ ಯಾರೇ ಇರಲಿ, ಅವನ ಜೀವನದಲ್ಲಿ ಸುಖ ದುಃಖ ಅಂತ ಹೇಳುವಂಥದ್ದು ಸಮುದ್ರದ ಅಲೆಗಳಂತೆ ಬಂದೇ ಬರ್ತದೆ.
ಹಾಗಿರುವಾಗ ಈ ಬೇವು ಮತ್ತು ಬೆಲ್ಲವನ್ನು ತಿನ್ನುವ ಮೂಲಕ ಅವನಿಗೆ ಒಂದು ರೀತಿಯಾದಂತ ಸಮತೋಲನವನ್ನು ಸಾಧಿಸಲಿಕ್ಕೆ ಸಾಧ್ಯ. ಈ ಜೀವನ ಅಂತ ಹೇಳುವಂಥದ್ದು ಕೇವಲ ಸುಖ ಅಲ್ಲ ಅಥವಾ ದುಃಖವೂ ಅಲ್ಲ. ಎರಡನ್ನೂ ನಾವು ಒಂದು ರೀತಿ ಸಮತೋಲನವನ್ನು ಮಾಡಿಕೊಂಡು ಹೋದಾಗ ಜೀವನದಲ್ಲಿ ಯಶಸ್ಸು ಗಳಿಸಿಕೊಳ್ಬಹುದು ಅಂತ ಹೇಳುವ ಆ ಮಾನಸಿಕ ಸಿದ್ಧತೆಯನ್ನು ಒಂದು ಸಾಂಕೇತಿಕ ರೂಪವಾಗಿ ಇದರಿಂದ ಆಚರಿಸಲಿಕ್ಕೆ ಸಾಧ್ಯವಿದೆ. ಹಾಗೆ ಬೇವು ಅಂತ ಹೇಳುವಂಥದ್ದು ಒಂದು ರೀತಿಯಾದಂಥ ಆಯುರ್ವೇದಿಕ ಔಷಧಿಯೂ ಹೌದು. ನಮ್ಮಲ್ಲಿ ಹೆಚ್ಚಿನವರಿಗೆ ಸಕ್ಕರೆ ಕಾಯಿಲೆ, ಶುಗರ್ ಅಂತ ಹೇಳುವಂಥದ್ದು, ಅದನ್ನು ಇದು ದಿನನಿತ್ಯ ಒಂದು ಎರಡು ಎಲೆಯನ್ನು ತಿಂದರೆ ತುಂಬ ವಿಪರೀತವಾದಂಥ ಶುಗರ್ ಇದ್ದವರಿಗೆ ಬಹಳಷ್ಟು ಅಲ್ಲಿ ಶುಗರ್ ಕಂಟ್ರೋಲ್ ಬರುವಂಥ ಸಾಧ್ಯತೆ ಇದೆ. ಚರ್ಮ ವ್ಯಾಧಿಗೆ ಇದು ಕೂಡ ಸಹಕಾರಿ ಆಗ್ತದೆ. ಹಾಗೆ ಬೆಲ್ಲ ಅಂತ ಹೇಳುವಂಥದ್ದು ಕಬ್ಬಿಣದ ಅಂಶ, ಈ ಅದರಲ್ಲಿ ಕಬ್ಬಿಣದ ಅಂಶ ಅಡಕವಾಗಿದೆ. ಮನುಷ್ಯನ ದೇಹಕ್ಕೂ ಕೂಡ ಆ ಕಬ್ಬಿಣದ ಅಂಶ ಅಂತ ಹೇಳುವಂಥ ಬೇಕಾಗ್ತದೆ. ಅದಕ್ಕೋಸ್ಕರ ಇವೆಲ್ಲವನ್ನು ತುಲನೆ ಮಾಡಿ ನಮ್ಮ ಹಿರಿಯರು ಇಷ್ಟೆಲ್ಲ ವಿವರಣೆಯನ್ನು ಪ್ರತಿಯೊಂದು ಮನೆಯಲ್ಲಿ ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಯುಗಾದಿ ದಿವಸ ಬೇವು ಬೆಲ್ಲ ತಿನ್ಬೇಕು ಒಳ್ಳೆಯದು ಅಂತ ಹೇಳಿ ಒಂದು ಆಚರಣೆಯನ್ನು ತರ್ತಾರೆ. ಹಾಗಾಗಿ ಇದನ್ನು ವಿಮರ್ಶೆ ಮಾಡ್ಲಿಕ್ಕೆ ಹೋದ್ರೆ ಮನುಷ್ಯನ ಮುಖದಲ್ಲಿ ಪ್ರಸನ್ನತೆ ಬರ್ತದೆ ಬೇವು ತಿನ್ನುವುದರಿಂದ, ಬೆಲ್ಲ ತಿನ್ನುವುದರಿಂದ. ಯಾಕಂದ್ರೆ ಜೋರು ಬಾಯರಿಕೆ ಆಗ್ತದೆ, ಬಾಯರಿಕೆ ಆದಾಗ ನೀವು ನೀರು ಕುಡಿತೀವಿ ಎಷ್ಟು ಸಂತೋಷ ಆಗ್ತದೆ. ಅದೇ ರೀತಿ ಸುರುವಿಗೆ ಒಂದು ತುಂಡು ಬೇವು ಕೊಡುವಂಥದ್ದು, ಕಹಿ ಮುಖ ಎಲ್ಲ ಗಂಟು ಕಟ್ಟಿ ಹೋಗ್ತದೆ, ಆಮೇಲೆ ಒಂದು ತುಂಡು ಬೆಲ್ಲ ಕೊಡು, ಮುಖ ಪ್ರಸನ್ನತೆ ಆಗ್ತದೆ. ಹಾಗೆ ಈ ಪ್ರಸನ್ನತೆಯೂ ಬರ್ತದೆ, ಚರ್ಮದ ಆರೋಗ್ಯಕ್ಕೂ ಇದು ಸಹಕಾರಿ ಆಗ್ತದೆ. ಹಾಗಾಗಿ ಶತಾಯು ವಜ್ರ ದೇಹಾಯ ಸರ್ವ ಸಂಪತ್ಕಾರಕ ಸರ್ವಾರಷ್ಟ ವಿನಾಶಾಯ ನಿಂಬಕಂ ಬಲದಕ್ಷಣಂ, ಅಂದ್ರೆ ಅಲ್ಲಿ ಆ ದಲವನ್ನು ಭಕ್ಷಣ ಮಾಡುವುದರಿಂದ ನಮಗೆ ಈ ದೇಹ ಅಂತ ಹೇಳುವಂಥದ್ದು 100 ವರ್ಷಗಳ ಕಾಲ ಬದುಕುವಂಥದ್ದು. ಒಬ್ಬ ಮನುಷ್ಯನ ಜೀವನ ಅಂತ ಹೇಳುವಂಥದ್ದು, ಆಯುಷ್ಯ ಅಂತ ಹೇಳುವಂಥದ್ದು 100 ವರ್ಷಗಳ ಕಾಲ ಇರುವಂಥದ್ದು. ಈ 100 ವರ್ಷಗಳ ಕಾಲ ಸದೃಢವಾಗಿ ಅವನ ದೇಹ ಅಂತ ಹೇಳುವುದು ಇರಬೇಕಾದ್ರೆ ಈ ರೀತಿಯಾದಂಥ ಆಹಾರವನ್ನು ಸೇವಿಸುವುದರಿಂದ ಇದು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ವಿಶೇಷತೆ ಅಂತ ಹೇಳುವಂಥದ್ದು ಇದರಲ್ಲಿ ನಾವು ಗಮನಿಸಬಹುದು. ಇದು ಬೇವು ಬೆಲ್ಲವನ್ನು ಹಂಚುವುದರ ವಿಶೇಷತೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಇನ್ನು ಕೆಲವೆಡೆ ಸೌರಮಾನ ಯುಗಾದಿಯನ್ನ ಆಚರಣೆ ಮಾಡುತ್ತಾರೆ, ಇನ್ನು ಕೆಲವೆಡೆ ಚಾಂದ್ರಮಾನ ಯುಗಾದಿಯನ್ನ ಆಚರಣೆ ಮಾಡುತ್ತಾರೆ. ಈ ಎರಡು ಯುಗಾದಿಯನ್ನ ಆಚರಣೆ ಮಾಡ್ತಾರಲ್ಲ, ಇದರಲ್ಲಿ ಏನು ವ್ಯತ್ಯಾಸ ಇದೆ? ಇದರಲ್ಲಿ ಅಂತಹ ವ್ಯತ್ಯಾಸವೇನೂ ಇಲ್ಲ. ಈಗ ಕಳೆದದ್ದು ಚಾಂದ್ರಮಾನ ಯುಗಾದಿ ನಡೀತು. ಚಾಂದ್ರಮಾನ ಯುಗಾದಿ ಅಂದ್ರೆ ಆ ಚಂದ್ರನ ಒಂದು ಗತಿಯನ್ನು ಅನುಸರಿಸಿ ಆಚರಣೆ ಮಾಡುವಂಥದ್ದು. ಒಂದು ಅಮಾವಾಸ್ಯೆಯಿಂದ ಮತ್ತೊಂದು ಅಮಾವಾಸ್ಯೆ ಲೆಕ್ಕಾಚಾರಗಳನ್ನು ಹಾಕಿ ಆ ಮೂಲಕ ಅದನ್ನು ಆಚರಣೆ ಮಾಡುವಂಥದ್ದು. ಹಾಗೆ ಈ ಸೌರಮಾನ ಅಂತ ಹೇಳುವಂಥದ್ದು ಸೂರ್ಯನ ಗತಿಯನ್ನು ಅನುಸರಿಸಿ ಆಚರಣೆ ಮಾಡುವಂತಹ ಕ್ರಮ ಬಂತು. ಹಾಗಾಗಿ ಸೌರಮಾನಕ್ಕೂ ಈ ಚಾಂದ್ರಮಾನಕ್ಕೂ ಇರುವಂತಹ ವ್ಯತ್ಯಾಸ ಅಷ್ಟೇ. ಇನ್ನು ಈ ಹಬ್ಬದಂದು ವಿಶೇಷವಾಗಿ ಯಾವ ದೇವರನ್ನ ಪೂಜೆ ಮಾಡ್ತಾರೆ? ಈಗ ನವರಾತ್ರಿ ಸಂದರ್ಭದಲ್ಲಿ ದೇವಿಯ ಆರಾಧನೆಯನ್ನ ಮಾಡ್ತಾರೆ, ಯುಗಾದಿ ಹಬ್ಬದಂದು ಯಾವ ದೇವರನ್ನ ಪೂಜೆ ಮಾಡ್ತಾರೆ? ನೋಡಿ, ಇದು ತಿಳ್ಕೊಳ್ಬೇಕಾದಂತ ವಿಷಯ. ಸಾಮಾನ್ಯವಾಗಿ ನಾವು ದೇವತಾ ಪೂಜೆ ಅಂದ್ರೆ ಮನೆಯಲ್ಲಿ ಒಂದು ದೇವರ ಕಂಡಿ ಇರ್ತದೆ, ಆ ದೇವರನ್ನು ಇಟ್ಟು ನಾವು ಪೂಜೆ ಮಾಡ್ತೀವಿ. ಆದ್ರೆ ನಾನು ಪ್ರಥಮವಾಗಿ ಹೇಳಿದೆ, ಯುಗಸ್ಯ ಆದಿ ಯುಗಾದಿ, ಈ ಯುಗ ಆದಿ. ಹಾಗಾದ್ರೆ ಈ ಯುಗದ ಆದಿ ಅಂದ್ರೆ ಈ ಪ್ರಪಂಚವನ್ನು ನಾವು ತ್ರಿಮೂರ್ತಿಗಳು ಅಂತ ಕರಿತೀವಿ. ತ್ರಿಮೂರ್ತಿಗಳಲ್ಲಿ ಸೃಷ್ಟಿಕರ್ತನಾದವನು ಬ್ರಹ್ಮ, ಹಾಗೆ ಆ ಸಲಹುವವನು ವಿಷ್ಣು, ಲಯಕರ್ತನಾದವನು ಪರಮೇಶ್ವರ. ಹಾಗೆ ಸೃಷ್ಟಿಯನ್ನು ಮಾಡಿದಂತಹ ಬ್ರಹ್ಮ ಇಲ್ಲಿ ಮಾಡಿದ್ದರಿಂದ ಸೃಷ್ಟಿಕರ್ತನಾದಂತಹ ಬ್ರಹ್ಮನಿಗೆ ಪೂಜೆ ಮಾಡುವಂಥದ್ದು ಇಲ್ಲಿ ವಿಶೇಷ. ಯಾಕೆಂದ್ರೆ ನಾವು ಆಚರಣೆ ಮಾಡುವಂಥದ್ದು ಯುಗಾದಿಯನ್ನು, ಯುಗದ ಆದಿಯನ್ನು. ಹಾಗಾಗಿ ಬ್ರಹ್ಮದೇವರನ್ನು ಅಲ್ಲಿ ಪೂಜೆ ಮಾಡಬೇಕು. ಹಾಗಾಗಿ ಹೇಗೆ ಪೂಜೆ ಮಾಡಬೇಕು? ಶಿವನಿಗಾದ್ರೆ ಲಿಂಗ ಉಂಟು, ನೀವು ಹೇಳಿದ್ರೆ ನವರಾತ್ರಿಯಲ್ಲಿ ದೇವಿಯನ್ನು ಪೂಜೆ ಮಾಡಬೇಕು ಅಂತ. ದೇವಿಯನ್ನು ನಾವು ಬಹಳಷ್ಟು ಅಲಂಕಾರ ಮಾಡಿ ದೇವಿಯನ್ನು ಪೂಜೆ ಮಾಡುವುದು ಕಾಣ್ತೀವಿ. ಆದ್ರೆ ಎಲ್ಲೂ ನೀವು ಬ್ರಹ್ಮ ದೇವಸ್ಥಾನವನ್ನು ಕಾಣಲಿಲ್ಲ, ಬ್ರಹ್ಮನ ಮೂರ್ತಿಯನ್ನು ನೀವು ಕಂಡದ್ದು ಇಲ್ಲ. ಆದ್ರೆ ಇವತ್ತಿನ ದಿನದಲ್ಲಿ ನಾವು ಬ್ರಹ್ಮನನ್ನು ಪೂಜೆ ಮಾಡುವುದಾದ್ರೆ ಒಂದು ಮನಸ್ಸಿನಲ್ಲಿ ಆ ಬ್ರಹ್ಮನ ಒಂದು ಮೂರ್ತಿಯನ್ನು ಅಥವಾ ಆ ರೂಪವನ್ನು ನಾವು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ಬೇಕು. ಹೇಗೆ ಮಾಡಿಕೊಳ್ಬೇಕು? ಆತ ಬಲಗೈಯಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಇಟ್ಟುಕೊಂಡಿದ್ದಾನೆ, ಎಡಗೈಯಲ್ಲಿ ಸುಪ್ರುವ ಮತ್ತು ಕಮಂಡಲಗಳನ್ನು ಇಟ್ಟುಕೊಂಡಿದ್ದಾನೆ, ಉದ್ದವಾದಂತಹ ಗಡ್ಡ ಜಟಾಜೂಟವನ್ನು ಧರಿಸಿದ್ದಾನೆ, ಸ್ವರ್ಣಾಲಂಕೃತವಾದಂತಹ ಸ್ವರ್ಣಯುತವಾದಂತಹ ವಸ್ತ್ರಾಭರಣಗಳನ್ನು ಧರಿಸಿದ್ದಾನೆ. ಈ ರೀತಿಯಾಗಿ ಕಲ್ಪನೆಯನ್ನು ಆತನನ್ನು ಮಾಡಿಕೊಂಡು ಆತನನ್ನು ಪೂಜೆ ಮಾಡುವಂಥದ್ದು. ಯಾಕಂದ್ರೆ ನಮಗೆ ಸಾಕ್ಷಾತ್ ಮೂರ್ತಿ ಅಂತ ಹೇಳುವಂಥದ್ದು ಇಲ್ಲ. ಹೀಗೆ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಓಂ ತತ್ಸತ್ ಬ್ರಹ್ಮಣೇ ನಮಃ ಎಂಬ ಮಂತ್ರದಿಂದಲೂ ಬ್ರಹ್ಮ ಗಾಯತ್ರಿಯಿಂದಲೂ ಆ ದೇವನನ್ನು ಪೂಜಿಸಬೇಕು. ಇದು
ಈ ದಿನದಂದು ಬ್ರಹ್ಮನನ್ನು ಪೂಜಿಸುವುದರಿಂದ ನಾವೆಲ್ಲರೂ ಕೂಡ ಆ ಬ್ರಹ್ಮನ ಸೃಷ್ಟಿಕರ್ತನ ಕೃಪೆಗೆ ವಿಶೇಷವಾಗಿ ಪಾತ್ರರಾಗಲಿಕ್ಕೆ ಇಂದು ಸಹಾಯವಾಗ್ತದೆ ಎಂಬುದು ಬಹಳ ವಿಶೇಷವಾಗಿರುತ್ತದೆ. ಹಾಗಾದ್ರೆ ಯುಗಾದಿ ಹಬ್ಬದಂದು ಬ್ರಹ್ಮದೇವರನ್ನ ಪೂಜೆ ಮಾಡುವ. ಓಕೆ, ಇನ್ನು ಮುಖ್ಯವಾಗಿ ಶೋಭಕೃತ್ ನಾಮ ಸಂವತ್ಸರದ ಫಲ ಹೇಗಿದೆ ಅಂತ ಹೇಳಿದ್ರೆ ಏನ್ ಹೇಳ್ತೀರ? ಈ ಯುಗಾದಿಯಲ್ಲಿ ಫಲ ಚಿಂತನೆ ಅಂತ ಹೇಳುವಂತದ್ದೇ ವಿಶೇಷ. ನಾವು ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನು ಮಾಡಿ ಆದ ಮೇಲೆ ಅಲ್ಲಿ ಫಲವನ್ನು ಹೇಳುವಂತದ್ದು ಅಲ್ಲಿ ಕ್ರಮ. ನಾನು ಆಗ್ಲೇ ಹೇಳಿದ್ದರಿಂದ ಪುಣ್ಯವನ್ನು ಗಳಿಸಬಹುದು, ಪಾಪವನ್ನು ಕಳ್ಕೊಳ್ಬಹುದು ಅಂತ. ಅಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಈ ಕಾಲಕೋಶದ ಪಂಚಾಂಗ ಇವಿಷ್ಟು. ಹಾಗಾಗಿ ಇಂದು ಯುಗಾದಿಯಂದು ಇಡೀ ಸಂವತ್ಸರದ ಗ್ರಹ ನಕ್ಷತ್ರದ ಸಾಮಾನ್ಯವಾದಂತಹ ಯೋಗವನ್ನು ಕೇಳಿದರೆ ಅದಕ್ಕೆ ತಕ್ಕಂತೆ ನಾವೊಂದು ವರ್ಷದ ಹೇಗೆ ಮಾಡಬಹುದು ಅಂತ, ನಾವು ವಾರ್ಷಿಕ ಬಜೆಟ್ ಅಂತ ಕೇಳ್ತೇವೆ, ಒಂದು ವರ್ಷವನ್ನು ನಾವು ಹೇಗೆ ಸಮತೋಲನ ಮಾಡಿಕೊಳ್ಬಹುದು ಎಂಬುದನ್ನು ನಾವು ಕಾಣುವಂಥದ್ದು. ಹಾಗಿರುವಾಗ ಈ ಪಂಚಾಂಗ ಶ್ರವಣದಿಂದ ಅಲ್ಲಿಯ ವಿಚಾರಗಳನ್ನು ತಿಳಿದುಕೊಂಡು ಒಂದು ವರ್ಷದಲ್ಲಿ ನಾವು ಹೇಗೆ ನಡಿಕೊಳ್ಬಹುದು, ಹೇಗೆ ಜೀವನವನ್ನು ಮಾಡಿಕೊಳ್ಬಹುದು ಎಂಬ ಯೋಜನೆಯನ್ನು ಈ ಮೂಲಕ ತಯಾರಿಸಿಕೊಳ್ಳಿಕ್ಕೆ ಇದರಿಂದ ಸಹಕಾರಿಯಾಗ್ತದೆ. ಹಾಗಾಗಿ ಇಂದು ಶೋಭಕೃತ್ ನಾಮ ಸಂವತ್ಸರ, ಯಾಕಂದ್ರೆ ಶುಭಕೃತ್ ನಾಮ ಸಂವತ್ಸರ ಕಳೆದು ಹೊರತು ಈಗ ಶೋಭಕೃತ್ ನಾಮ ಸಂವತ್ಸರಕ್ಕೆ ನಾವು ಕಾಲಿಡುತ್ತಾ ಇದ್ದೇವೆ. ಹಾಗಾಗಿ ಅಸ್ಯ ಶೋಭಕೃತ್ ನಾಮ ಸಂವತ್ಸರ ಫಲಾನಿ. ಹಾಗಾದ್ರೆ ಹೇಗೆ ಫಲಾನಿ ಅಂದ್ರೆ ಶ್ರೀಮನ್ನಾರಾಯಣನ ನಾಭಿ ಕಮಲದ ಸಂಭವನಾದಂತಹ ವಿರಿಂಚಿ ಬ್ರಹ್ಮನ ದ್ವಿತೀಯ ಪರಾರ್ಥವಾದಂತಹ ಶ್ವೇತ ವರಾಹ ಕಲ್ಪವೆಂಬ ಹಗಲಿನ ಏಳನೆಯ ವೈವಸ್ವತ ಮನ್ವಂತರದ 28ನೇ ಮಹಾಯುಗದ 4ನೇ ಪಾದವಾದಂತಹ ಕಲಿಯುಗದಲ್ಲಿ ಈ ಸಂವತ್ಸರ ಆರಂಭಕ್ಕೆ 5124 ವರ್ಷಗಳು ಇಲ್ಲಿ ಸಂದವು. ಈ ಪೈಕಿ 3179 ವರ್ಷಗಳಲ್ಲಿ ಯುಧಿಷ್ಠಿರ ವಿಕ್ರಮಗಳೆರಡು ಶಕಗಳು ಕಳೆದು 3ನೇ ಶಾಲಿವಾಹನ ಶತಕದ ಈ ಸಂವತ್ಸರಾರಂಭಕ್ಕೆ 1945 ವರ್ಷಗಳು ಇಲ್ಲಿ ಆದವು. ಇಂದು ಆ ಶೋಭಕೃತ್ನಾಮ ಸಂವತ್ಸರ ಅಂತ ಹೇಳುವಂಥದ್ದು ಪ್ರಾರಂಭವಾಗ್ತದೆ. ಈ ಶೋಭಕೃತ್ನಾಮ ಸಂವತ್ಸರದಲ್ಲಿ ಬುಧನು ರಾಜನಾಗ್ತಾನೆ. ಹಾಗೆ ನಾವು ಸಾಮಾನ್ಯವಾಗಿ ನೋಡಿ ಚಂದ್ರಮಾನ ಯುಗ ಅಂತ ಹೇಳ್ತೇವೆ, ಸೌರಮಾನ ಯುಗ ಅಂತ ಹೇಳ್ತೇವೆ. ಕಳೆದ ಇದರಲ್ಲಿ 15 ದಿವಸಗಳ ಹಿಂದೆ ಚಂದ್ರಮಾನ ಯುಗ ಆಯಿತು. ಸಾಮಾನ್ಯವಾಗಿ ಆ ಚಂದ್ರಮಾನ ಯುಗ ಅಂತ ಹೇಳುವಂಥ ಯುಗಾದಿ ಅಂತ ಹೇಳುವಂಥದ್ದು ಬಂದಾಗ ಅದು ಯಾವ ವಾರ ಬರ್ತದೆ, ಉದಾಹರಣೆಗೆ ಈ ವಾರ ಬುಧವಾರ ಬಂತು, ಆ ಕಾರಣದಿಂದ ಬುಧನು ಈ ಸಂವತ್ಸರಕ್ಕೆ ರಾಜನಾಗ್ತಾನೆ. ಒಂದು ವೇಳೆ ಶನಿವಾರ ಬಂತು ಅಂತಾದ್ರೆ ಶನಿ ರಾಜನಾಗ್ತಾನೆ. ಶುಕ್ರವಾರ ಬಂತು ಅಂತಾದ್ರೆ ಶುಕ್ರರು ರಾಜನಾಗ್ತಾನೆ. ಅಂತೂ ಆ ಯುಗಾದಿ ಅಂತ ಹೇಳುವಂಥದ್ದು ಯಾವ ವಾರ ಬರ್ತದೋ ಆ ವಾರದ ಅಧಿಪತಿ ಆ ವರ್ಷದ ಆ ಸಂವತ್ಸರದ ರಾಜನಾಗ್ತಾನೆ. ಹಾಗಾಗಿ ಈ ಬಾರಿ ಬುಧನು ರಾಜನಾಗುತ್ತಾನೆ, ಶುಕ್ರನು ಮಂತ್ರಿಯಾಗುತ್ತಾನೆ, ಗುರುವು ಸೈನ್ಯಾಧಿಪತಿಯಾಗುತ್ತಾನೆ ಮತ್ತು ಮೇಘಾಧಿಪತಿಯೂ ಆಗುತ್ತಾನೆ. ಸೂರ್ಯನು ಸಸ್ಯೇಶನು, ಕುಜನು ರಸಾಧಿಪತನಾಗ್ತಾನೆ, ಶನಿಯು ಧಾನ್ಯಾಧಿಪತಿಯೂ ಆಗುವನು. ಹಾಗೆ ಇದು ಬುಧನು ರಾಜನಾದ್ರೆ ಇದು ಅವನ ಮಂತ್ರಿಮಂಡಲವಾಗಿರುತ್ತದೆ. ನೀವು ಹೇಳಿದ್ರಿ ಬುಧನು ರಾಜನಾಗಿರ್ತಾನೆ ಅಂತ ಹೇಳಿದ್ರಿ, ಅದರ ಅವನ ಮಂತ್ರಿಮಂಡಲದ ಬಗ್ಗೆ ಹೇಳಿದ್ರಿ. ಸೊ ಅವರ ಕಾರ್ಯವೈಖರಿಗಳನ್ನ ಮಾತಾಡುವುದಾದ್ರೆ ನಾವು ಏನೆಲ್ಲ ಕಾರ್ಯವೈಖರಿ ಇರ್ತದೆ? ಬುಧನು ರಾಜನಾಗಿ ಇರುವುದರಿಂದ ಆತನ ಮಂತ್ರಿಮಂಡಲದ ಸದಸ್ಯರು ಅಂತ ಹೇಳುವಂತದ್ದು. ಈ ರಾಜನು ಬುಧನು ಹೇಗೋ ಆ ಬುಧನಗೊಂದು ಕಾರಕತ್ವ ಅಂತ ಹೇಳುವಂಥದ್ದು ಇದೆ. ಬುಧನಿಗೆ ಏನು ಅವನಲ್ಲಿ ಗುಣಗಳು ಅಂತ ಹೇಳಿ, ಹಾಗೆ ಯಾರೇ ಆಗ್ಲಿ ಮಂತ್ರಿಗಳಾಗ್ಲಿ ಮತ್ತೊಬ್ಬರಾಗ್ಲಿ ಅವರ ಆಡಳಿತವನ್ನು ಮಾಡುವಾಗ ಅವರ ಮನಸ್ಸಿನಲ್ಲಿ ಒಂದು ಮೂಲ ಸ್ವಭಾವ ಅಂತ ಹೇಳುವಂಥದ್ದು ಇದೆ. ಆ ಮೂಲ ಸ್ವಭಾವಕ್ಕೆ ಅನುಗುಣವಾಗಿ ಸಾಮಾನ್ಯವಾಗಿ ಆಡಳಿತವನ್ನು ಮಾಡುವಂಥದ್ದು ಮತ್ತು ಸಂವಿಧಾನಕ್ಕೆ ಅನುಗುಣವಾಗಿ ಹೀಗೆ ಎರಡನ್ನೂ ಸಮತೋಲನ ದೃಷ್ಟಿಯಿಂದ ಅವರು ರಾಜನಾದವನು ಕರ್ತವ್ಯವನ್ನು ನಿರ್ವಹಿಸುವುದು ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಹಾಗೆ ಇಲ್ಲಿ ಈ ಶೋಭಕೃತ್ ನಾಮ ಸಂವತ್ಸರದಲ್ಲಿ ಬುಧನು ರಾಜನಾಗಿರುವುದರಿಂದ ಭೂಮಿಯಲ್ಲಿ ಸಸ್ಯ ಸಂಪತ್ತು ವೃದ್ಧಿಯಾಗುತ್ತದೆ, ಉತ್ತಮ ಫಸಲು ನೀಡುವುದು ಮತ್ತು ಜನರು ದಾನ ಧರ್ಮ ಇತ್ಯಾದಿಗಳಲ್ಲಿ ತೊಡಗ್ತಾರೆ. ಈ ಸಂವತ್ಸರದಲ್ಲಿ ಸ್ವಲ್ಪ ಜನರಿಗೆ ಧಾರ್ಮಿಕ ಬುದ್ಧಿ ಅಂತ ಹೇಳುವಂಥದ್ದು ವಿಶೇಷವಾಗಿ ಅಲ್ಲಿ ಜಾಗೃತವಾಗಲಿಕ್ಕೆ ಸಾಧ್ಯ ಉಂಟು. ಹಾಗೆ ನಮ್ಮ ನಾಯಕರು ಸಾಮಾನ್ಯವಾಗಿ ದೇಶದ ಉನ್ನತಿಗೆ ಹೆಚ್ಚು ಶ್ರಮ ವಹಿಸಲಿಕ್ಕೆ ಅವರು ಪ್ರಯತ್ನವನ್ನು ಬಿಡ್ತಾರೆ. ಇದುವರೆಗೆ ಅವರಲ್ಲಿ ಏನಾದರೂ ಸ್ವಾರ್ಥ ಲಾಲಸೆಗಳು ಹೆಚ್ಚಾಗಿರ್ಬೋದು, ಅದನ್ನು ಸ್ವಲ್ಪ ಬದಿಗಿರಿಸಿ ಸ್ವಲ್ಪ ದೇಶವೂ ಅಭಿವೃದ್ಧಿ ಹೊಂದಬೇಕು, ಜನರು ಒಳ್ಳೆ ರೀತಿ ಇರಬೇಕು,
ಅನ್ನುವಂತಹ ಪ್ರಚೋದನೆಯನ್ನು ಬುಧ ಅವರಿಗೆ ಉಂಟು ಮಾಡ್ತಾನೆ. ಇದು ಈ ಬುಧನು ರಾಜನಾಗುವುದರಿಂದ ನಮ್ಮ ರಾಜರ ಮೇಲೆ ವಿಶೇಷವಾದಂತಹ ಪರಿಣಾಮ ಈ ರೀತಿಯಾಗಿ ಬೀಳ್ತದೆ. ಹಾಗಾಗಿ ಈ ಸಂವತ್ಸರದಲ್ಲಿ ಅನಾರೋಗ್ಯದ ಒಂದು ಭೀತಿ ಉಳಿದು, ಮನುಷ್ಯರಿಗೆ ಏನಾದರೂ ಚಿಂತೆ ಅಂತ ಹೇಳಿದ್ರೆ ಆರೋಗ್ಯದ ಬಗ್ಗೆ ಮಾತ್ರ, ಉಳಿದ ವಿಚಾರದಲ್ಲಿ ಜನರು ನೆಮ್ಮದಿಯನ್ನು ಕಾಣಲಿಕ್ಕೆ ಬುಧನು ರಾಜನಾಗುವುದರಿಂದ ಸಾಧ್ಯ ಉಂಟು. ಇನ್ನು ಶುಕ್ರನು ಮಂತ್ರಿಯಾಗುವುದರಿಂದ ಗೋವುಗಳು ಹೆಚ್ಚು ಹಾಲನ್ನು ಕೊಡ್ತವೆ, ಯಾಕಂದ್ರೆ ಆ ಹಾಲಿಗೆ ಗೋವುಗಳಿಗೆ ಕಾರಕತ್ವ ಅಂತ ಹೇಳುವಂಥದ್ದು ಶುಕ್ರನಾಗಿರ್ತಾನೆ. ಶುಕ್ರನು ಅಲ್ಲಿ ಇರುವುದರಿಂದ ಗೋವುಗಳು ಹೆಚ್ಚು ಹಾಲು ಕೊಡ್ತವೆ ಮತ್ತು ಆ ಗೋವಿನ ಸಂಪತ್ತು ಅಂತ ಹೇಳುವಂಥದ್ದು ವೃದ್ಧಿ ಆಗ್ತದೆ. ಕಳೆದ ಸಂವತ್ಸರದಲ್ಲಿ ಗೋವುಗಳು ಬಹಳಷ್ಟು ಕಷ್ಟ ನಷ್ಟವನ್ನು ಅನುಭವಿಸಿದ್ವು, ಆದರೆ ಈ ಸಂವತ್ಸರದಲ್ಲಿ ಗೋವುಗಳ ಹಾಲು ವೃದ್ಧಿ ಆಗ್ತದೆ, ಗೋವುಗಳು ಸಮೃದ್ಧಿ ಹೊಂದುತ್ತವೆ, ಹಾಗೆ ಸಸ್ಯ ವೃಕ್ಷಗಳು ಉತ್ತಮವಾದಂತಹ ಫಲಗಳನ್ನು ಶುಕ್ರನ ಕಾರಣದಿಂದ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಗುರುವು ಈ ಬಾರಿ ಸೇನಾಧಿಪತಿ ಆಗ್ತಾನೆ. ಗುರುವು ಸೇನಾಧಿಪತಿ ಆಗುವುದರಿಂದ ಗುರು ಅಂತ ಹೇಳುವಂಥದ್ದು ಸಾತ್ವಿಕ ಸ್ವಭಾವ, ದೇವತೆಗಳ ಗುರುಗಳು ಹೌದು. ಹಾಗಿರುವಂತಹ ಸಂದರ್ಭದಲ್ಲಿ ಬ್ರಾಹ್ಮಣರು ವೇದ ಪಾರಾಯಣವುಳ್ಳವರಾಗ್ತಾರೆ, ಹೆಚ್ಚು ಹೆಚ್ಚು ಧಾರ್ಮಿಕವಾಗಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ, ಯಜ್ಞ ಯಾಗಾದಿಗಳಲ್ಲಿ ಹೆಚ್ಚಾಗಿ ಅವರು ನಿರತರಾಗುವುದನ್ನು ಕಾಣ್ತೇವೆ. ರಾಜರು ಕೂಡ ಧರ್ಮಿಷ್ಠರಾಗಿರುವರು ಹಾಗೂ ಜನರು ಸೌಹಾರ್ದತೆಯಿಂದಿದ್ದು ಏನಾದರೂ ಸ್ವಲ್ಪ ಹಿಂದಿನ ಇದರಲ್ಲಿ ಅವರಲ್ಲಿ ವೈಮನಸ್ಸು ಉಂಟುಂತಿದ್ರೆ ಅವೆಲ್ಲವನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಮತ್ತು ಮಳೆಯೂ ಚೆನ್ನಾಗಿ ಬರುವುದು, ಜನರಿಗೆ ದೇವತಾ ಕಾರ್ಯದಲ್ಲಿ ಈ ಗುರುವು ಸೈನ್ಯಾಧಿಕತೆ ಆದದ್ದರಿಂದ ಹೆಚ್ಚಿನದಾದಂತಹ ಆಸಕ್ತಿ ಉಂಟಾಗ್ತದೆ. ಆದರೆ ಇಲ್ಲಿ ರವಿಯು ಸಸ್ಯೇಶನಾದ್ದರಿಂದ, ಸಸ್ಯಗಳಿಗೆ ಅವನು ಅಧಿಕಾರಿ ಆದ್ದರಿಂದ ಮಳೆಯದು ಸ್ವಲ್ಪ ಅಕಾಲದಲ್ಲಿ ಸಿಗುತ್ತದೆ. ನಾನಿಲ್ಲಿ ಚೆನ್ನಾಗಿ ಗುರುವಿನಿಂದ ಚೆನ್ನಾಗಿ ಇರ್ತದೆ, ಆದ್ರೆ ರವಿಯ ಸಂದರ್ಭದಲ್ಲಿ ಅಂದ್ರೆ ಒಂದೊಂದು ನಕ್ಷತ್ರಗಳಿರ್ತದೆ ಆಯಾ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗ್ತವೆ. ಹಾಗೆ ಅಲ್ಲಿ ಅಕಾಲದಲ್ಲಿ ಮಳೆ ಸುರಿದು ಇಲ್ಲಿ ಸಸ್ಯ ಸಂಪತ್ತು ಸ್ವಲ್ಪ ನಾಶವಾಗುವಂತಹ ಭೀತಿಯೂ ಕೂಡ ಉಂಟಾಗುವುದು, ಜನರು ರೋಗಗ್ರಸ್ತರಾಗಿದ್ದು ರಾಜರಲ್ಲಿ ಏನಾದರೂ ಯುದ್ಧಗಳು ಸಂಭವಿಸಿತ್ತು ಅಂತಾದ್ರೆ ಅಲ್ಲಿ ಘೋರ ಯುದ್ಧಗಳು ಸಂಭವಿಸಲಿಕ್ಕೆ ಸಾಧ್ಯ ಉಂಟು. ಇಲ್ಲದಿದ್ರೆ ಈಗೆಲ್ಲ ಸ್ವಲ್ಪ ಯುದ್ಧ ಆಗ್ತದೆ, ಶಮನ ಆಗ್ತದೆ. ಹಾಗೆ ಒಂದು ವೇಳೆ ಈ ಸಂವತ್ಸರದಲ್ಲಿ ಅಂತಹ ಏನಾದರೂ ಸೂಚನೆಗಳು ಬಂತು ಅಂತಂದ್ರೆ ನೇರವಾಗಿ ಘೋರವಾದಂತಹ ಯುದ್ಧ ಸಂಭವಿಸಿದ್ರು ಕೂಡ ನಾವು ಅಚ್ಚರಿ ಪಡುವ ಹಾಗೆ ಇಲ್ಲ. ಹಾಗೆ ತಾಮ್ರ, ರತ್ನ, ಮಾಣಿಕ್ಯ ಮುಂತಾದವುಗಳು ಅದು ಅಭಿವೃದ್ಧಿ ಹೊಂದುತ್ತದೆ ಮತ್ತು ಬೆಲೆಯೂ ಸ್ವಲ್ಪ ಜಾಸ್ತಿ ಆಗ್ಬೋದು. ಇದು ರವಿಯ ಕಾರಣ. ಹಾಗೆ ಶನಿ ಅಂತ ಹೇಳುವವನು ಧಾನ್ಯೇಶ, ಧಾನ್ಯಕ್ಕೆ ಅಧಿಪತಿ ಆಗ್ತಾನೆ. ಶನಿಯು ಧಾನ್ಯೇಶನಾದ್ದರಿಂದ ಶನಿ ಹೇಳಿದ ಕೂಡ್ರೆ ಎಲ್ಲರೂ ಹೆದರುದೇ. ಯಾರಿಗಾದ್ರೂ ಶನಿ ತೊಂದರೆ ಉಂಟು ಅಂತ ಹೇಳಿದ್ರೆ ಅವ್ರು ದಮ್ಮಯ್ಯ ಹೇಳಿ ಅಲ್ಲಿ ಬೇಕಾದಂತ ಶಾಂತಿಗಳನ್ನು ಮಾಡ್ತಾರೆ. ಅಂದ್ರೆ ಶನಿ ಸ್ವಲ್ಪ ಕ್ರೂರಿ ಅಂತ. ಹಾಗಾಗಿ ಇಲ್ಲಿ ಶನಿಯು ಧಾನ್ಯೇಶನಾದುದರಿಂದ ಇಲ್ಲಿ ಧಾನ್ಯಗಳು ಸ್ವಲ್ಪ ಕೆಲವು ಕಡೆಯಲ್ಲಿ ನಾಶವಾಗುವ ಭೀತಿ ನಾವು ಕಾಣ್ತೇವೆ. ಆದರೆ ಅವನು ಕಪ್ಪು ಬಣ್ಣದ ಮಣ್ಣಿನಲ್ಲಿ, ಈಗ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಕಪ್ಪು ಮಣ್ಣು ಇಲ್ಲ, ಈ ಕಪ್ಪು ಮಣ್ಣು ಇರುವಲ್ಲಿ ಅವನು ಸಮೃದ್ಧಿಯನ್ನು ಕೊಡ್ತಾನೆ, ಯಾಕಂದ್ರೆ ಶನಿ ಕಪ್ಪುಗೆ ಅಧಿಪತಿ. ಹಾಗಾಗಿ ಕಪ್ಪು ಕಾಳು ಅವುಗಳು ಕೂಡ ವೃದ್ಧಿ ಹೊಂದುತ್ತದೆ. ಉದಾಹರಣೆಗೆ ಎಳ್ಳು, ಉದ್ದು ಇವೆಲ್ಲವೂ ಯಥೇಚ್ಛವಾಗಿ ಬೆಳೀಲಿಕ್ಕೆ ಆ ಶನಿಯಿಂದ ಕಾರಣ ಆಗ್ತದೆ. ಕುಜನು ರಸೇಶನಾದ್ದರಿಂದ ಚಿನ್ನ ಬೆಳ್ಳಿಯ ವಸ್ತುಗಳು ವಿರಳವಾಗಿ ಇಲ್ಲಿ ಬೆಲೆ ಹೆಚ್ಚಬಹುದು. ಯಾರಾದರೂ ಚಿನ್ನ ತೆಗೆದುಕೊಳ್ಳುವುದಾದ್ರೆ ಈಗಲೇ ತೆಗೆದಿಟ್ಟುಕೊಳ್ಳುವುದು ಒಳ್ಳೆಯದು, ಯಾಕಂದ್ರೆ ಚಿನ್ನದ ಬೆಲೆ ಇನ್ನು ಕಡಿಮೆ ಆಗ್ತದೆ ಅಂತ ಯಾರು ಆಶಯ ಮಾಡುವ ಹಾಗಿಲ್ಲ. ಯಾಕಂದ್ರೆ ಇಲ್ಲಿ ಕುಜನು ಈ ಸಂವತ್ಸರದಲ್ಲಿ ಅದಕ್ಕೆ ಕಾರಕನಾಗ್ತಾನೆ. ಹಾಗೆ ಜೇನುತುಪ್ಪ, ಅಡಿಕೆ ಇತ್ಯಾದಿಗಳ ಬೆಲೆಯೂ ಕೂಡ ತುಂಬಾ ಹೆಚ್ಚಾಗಿದೆ. ಹಾಗಾಗಿ ಅಡಿಕೆ ಮಾಲೀಕರಿಗೆ ಅಂದ್ರೆ ಅಡಿಕೆ ತೋಟ ಉಳ್ಳವರಿಗೆ ಆ ಅಡಿಕೆಗೆ ಕೊಳೆ ರೋಗ ಅಂತ ಹೇಳುವಂಥದ್ದು ಬಾರದಿದ್ರೆ ಅವರಿಗೆ ಒಳ್ಳೆಯದಾದಂತಹ ಸಂಪತ್ತು ಅವರಿಗೆ ಬರ್ತದೆ. ಹಾಗೆ ಚಂದ್ರ ಲೋಹಕ್ಕೆ ಅಧಿಪತಿ ಆಗ್ತಾನೆ. ಬಿಳಿಯ ಬಣ್ಣ ಲೋಹ, ಬೆಳ್ಳಿ ಮತ್ತು ಇವುಗಳೆಲ್ಲವೂ ಕೂಡ ಸಮೃದ್ಧಿಯೂ ಆಗ್ತದೆ, ಅವುಗಳ ಬೆಲೆಯೂ ಕೂಡ ಹೆಚ್ಚಾಗುತ್ತದೆ. ಇದು ಈ ಯುಗಾದಿ ಸಂವತ್ಸರದಲ್ಲಿ ಬುಧನು ರಾಜನಾಗುವುದರಿಂದ ಮಂತ್ರಿಗಳು ಈ ರೀತಿಯಾದಂತಹ ಪರಿಣಾಮವನ್ನು ಬೀರ್ತಾರೆ ಎಂಬುದು ಇದು ಪಂಚಾಂಗ ಶ್ರವಣದಿಂದ ನಮಗೆ ಕೇಳಿ ಬರ್ತದೆ. ಇನ್ನು ದ್ವಾದಶ ರಾಶಿಗಳ ಫಲಾಫಲದ ಬಗ್ಗೆ ತಿಳಿಯುವುದಾದ್ರೆ ಮೇಷರಾಶಿಯ ಮೊದಲನೇದಾಗಿ ಬರುವಂತದ್ದು ಮೇಷರಾಶಿ. ಮೇಷರಾಶಿಯವರ ವಾರ್ಷಿಕ ಭವಿಷ್ಯ ಹೇಗಿರ್ತದೆ? ಈ 12 ರಾಶಿಗಳ ಫಲ ಅಂತ ಹೇಳುವಂತದ್ದು ಈ ಬಾರಿ ಸಾಮಾನ್ಯವಾಗಿ ಚೆನ್ನಾಗಿದೆ. ಆದ್ರೆ ನಿಮಗೆ ಒಂದೇ ಮಾತಿನಲ್ಲಿ ನಾವು ವೀಕ್ಷಕರಿಗೆ ತಿಳಿಸಿಕೊಡುವುದಾದ್ರೆ ಈ ವರ್ಷ ಒಟ್ಟಾರೆಯಾಗಿ ಜನರಿಗೆ ಈ ಪಂಚಾಂಗ ಫಲದಂತೆ ಒಂದು 65% ಒಳ್ಳೆದಿರ್ತದೆ, 35% ಅಂತ ಹೇಳುವಂಥದ್ದು ಕೆಟ್ಟದ್ದು ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಇರುವಂತ ಒಂದು ಅಭಿಪ್ರಾಯ.
ಅದರ ರೀತಿಯಾದಂತಹ ಪರಿಣಾಮ. ಹಾಗೆ ನೀವು ಕೇಳಿದಂತೆ ಮೇಷ ರಾಶಿಯವರಿಗೆ ಗುರುವು ಒಂದರಲ್ಲಿ, ಶನಿಯು ಲಾಭಸ್ಥಾನದಲ್ಲಿ, ರಾಹು ಕೇತುಗಳು ಕ್ರಮವಾಗಿ 1, 7 ಮತ್ತು 12 ಮತ್ತು 6 ಸ್ಥಾನದಲ್ಲಿ ಸಂಚರಿಸುತ್ತಾನೆ. ಅಂದ್ರೆ ವರ್ಷ ಪೂರ್ತಿಗೆ ಮೊದಲನೇದಾಗಿ 1, ಮತ್ತೆ ಸ್ವಲ್ಪ ಸಮಯದ ನಂತರ ಪುನಃ 12 ಮತ್ತು 6 ರಾಶಿಗಳಲ್ಲಿ ಸಂಚರಿಸುವುದರಿಂದ ಈ ವರ್ಷ ಇವರಿಗೆ ಮಿಶ್ರ ಫಲ. ಒಳ್ಳೆಯದು ಉಂಟು, ಕೆಟ್ಟದ್ದು ಉಂಟು. ಹಾಗಾಗಿ ಗುರುವು ಒಂದರಲ್ಲಿ ಇದ್ದು ನಂತರ ಜನ್ಮ ರಾಶಿಗೆ ಬರುವುದರಿಂದ, ಅಂದ್ರೆ ಅವರ ಜನ್ಮ ರಾಶಿ ಅಂದ್ರೆ ಎಲ್ಲಿ ಚಂದ್ರ ಇರ್ತಾನೆ ಅದನ್ನು ನಾವು ಜನ್ಮ ರಾಶಿ ಅಂತ ಹೇಳುವಂತೆ, ಆ ಅವರ ರಾಶಿಯಲ್ಲಿ ಚಂದ್ರ ಇಲ್ಲುವಲ್ಲಿಗೆ ಅವನು ಬರುವುದರಿಂದ ಅವನು ಪ್ರವಾಸ ಯೋಗವನ್ನು ಕೊಡ್ತಾನೆ. ಏನಾದರೂ ಪ್ರವಾಸವನ್ನು ಮಾಡುವುದಿದ್ರೆ ಅವರಿಗೆ ಅನುಕೂಲ ಉಂಟಾಗ್ತದೆ. ಶನಿಯು ಲಾಭಸ್ಥಾನದಲ್ಲಿ ಇರುವುದರಿಂದ ಅವರಿಗೆ ಧನಾಗಮನ ಉಂಟಾಗ್ತದೆ, ಸಂಪತ್ತು ವೃದ್ಧಿಯಾಗ್ತದೆ. ಹಾಗೆ ರಾಹುಕೇತುಗಳು ಮೊದಲು ಸ್ವಲ್ಪ ಹಾನಿಯನ್ನು ಉಂಟು ಮಾಡ್ತಾರೆ, ಅಯ್ಯೋ ಯಾಕೆ ಸಾಕಾಯ್ತಪ್ಪ ಅಂತ ಹೇಳುವಂತ ಒಂದು ಸ್ಥಿತಿ ಬರ್ತದೆ. ಆದ್ರೆ ಆ ಹಾನಿ ಪೀಡೆ ನೀಡುತ್ತಾ ಕೊನೆಗೆ ಧನಲಾಭವನ್ನು ಅವರಿಗೆ ಕೊಟ್ಟು ಹೋಗ್ತಾನೆ. ಉದ್ಯೋಗದಲ್ಲಿ ಪ್ರಗತಿ, ಹಾಗೆ ವ್ಯಾಪಾರದಲ್ಲಿ ಅಧಿಕವಾದಂತಹ ಲಾಭ. ಅಪಾತ್ರರನ್ನು ನಂಬಿ ಮೋಸ ಹೋಗಬಾರ್ದು. ಯಾರಾದರೂ ಗುರುತಿಲ್ಲದಿದ್ದವರು ಅಥವಾ ಅಪಾತ್ರರು ಅಂತ ಹೇಳ್ತೇವೆ, ಅಂಥವರನ್ನ ಎಲ್ಲಿಯಾದರೂ ನಂಬಿ ಇವನು ನನಗೆ ಒಳ್ಳೇದು ಮಾಡಬಹುದು ಅಂತ ತಿಳ್ಕೊಂಡು ಏನಾದ್ರು ಹೋದ್ರೆ ಇದರಿಂದ ಮೋಸ ಉಂಟಾಗಬಹುದು. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲ ಈ ವರ್ಷ ಇದೆ. ಹಾಗೆ ದುಡುಕಿ ಯಾವುದೇ ತರವಾದಂತಹ ನಿರ್ಧಾರಕ್ಕೆ ಕೈಗೊಳ್ಬಾರ್ದು. ಬಹಳಷ್ಟು ಆಲೋಚನೆ ಮಾಡಿ ಈ ಕಾರ್ಯವನ್ನು ಮಾಡಬಹುದಾ ಬೇಡುವ ಎಂಬ ಚಿಂತನೆ ಮಾಡಿ ಮಾಡಿದ್ದರಿಂದ ಅವರಿಗೆ ಶ್ರೇಯಸ್ಸು ಉಂಟಾಗ್ತದೆ. ಹಾಗೆ ಇದಕ್ಕೊಂದು ಪರಿಹಾರ ಅಂತ ಉಂಟು, ಇಂಥ ಕೆಟ್ಟದ್ದಕ್ಕೆ ಏನಾದರೂ ಪರಿಹಾರ ಅಂತೇಳಿ. ಇದಕ್ಕೆ ಸುಬ್ರಹ್ಮಣ್ಯ ದೇವರ ಆರಾಧನೆ ಮತ್ತು ದುರ್ಗಾಸ್ತುತಿ ಮಾಡುವುದರಿಂದ ಇಲ್ಲಿ ಅವರ ಕಷ್ಟಗಳಿಗೆ ಪರಿಹಾರ ಉಂಟಾಗ್ತದೆ. ಆದ್ದರಿಂದ ಏನಾದರೂ ನಾವು ಕೆಟ್ಟದ್ದು ಹೇಳಿದ್ರು ಅಂತ ಹೇಳಿದರೆ ಯಾರು ಚಿಂತನೆ ಮಾಡಬೇಕು ಅಂತಿಲ್ಲ. ಸುಬ್ರಹ್ಮಣ್ಯ ದೇವರನ್ನು ಆರಾಧನೆ ಮಾಡುವುದರಿಂದ, ದುರ್ಗಾ ಸ್ತುತಿಯನ್ನು ಮಾಡುವುದರಿಂದ ಇವರ ಕಷ್ಟಗಳಿಗೆ ಪರಿಹಾರ ಉಂಟಾಗ್ತದೆ. ಮೇಷರಾಶಿಯ ವಾರ್ಷಿಕ ಭವಿಷ್ಯ ಈ ರೀತಿಯಾಗಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯ ಫಲಾಫಲ ಹೇಗಿದೆ? ಈ ವೃಷಭ ರಾಶಿಯವರಿಗೆ 12 ಸ್ಥಾನದಲ್ಲಿ ಅಲ್ಲಿ ಗುರುವು ಸಂಚರಿಸುವುದರಿಂದ, ಶನಿಯು 10 ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ, ರಾಹು ಕೇತುಗಳು ಕ್ರಮವಾಗಿ 12 ಮತ್ತು 6 ಮತ್ತು 11 ಮತ್ತು 5 ಸಂಚರಿಸುತ್ತಾರೆ. ಈ ಸಂವತ್ಸರ ಪೂರ್ತಿ ಅವರ ಆ ಗತಿ ಅಂತ ಹೇಳುವಂಥದ್ದು ಆ ರೀತಿ ಇರ್ತದೆ. ಈ ವರ್ಷ ಈ ರಾಶಿಯವರಿಗೆ ಅಶುಭ ಫಲಗಳು ಸ್ವಲ್ಪ ಹೆಚ್ಚು, ಆವಾಗ ಮಿಶ್ರ ಫಲ ಅಂತ ಹೇಳಿದೆ. ಇವರಿಗೆ ಸ್ವಲ್ಪ ಅಶುಭ ಫಲಗಳು ಹೆಚ್ಚು, ಅದನ್ನು ಅವರು ಅನುಭವಿಸಲೇಬೇಕಾಗುತ್ತದೆ. ಆದರೆ ಉದ್ಯೋಗದಲ್ಲಿ ಅವರಿಗೆ ಪ್ರಗತಿ ಉಂಟು. ಹಾಗೆ ಶತ್ರುಗಳ ಕಾಟ ಸ್ವಲ್ಪ ಕಡಿಮೆ ಆಗ್ಬೋದು. ಯಾರಾದರೂ ಶತ್ರುಗಳಿದ್ರೆ ಸ್ವಲ್ಪ ಅವರಿಗೆ ಅವರಿಂದ ಹಿನ್ನಡೆ ಉಂಟಾಗ್ತದೆ. ಹಾಗೆಯೇ ವಿವಾಹ ಕಾರ್ಯಗಳಲ್ಲಿ, ವ್ಯಾಪಾರದಲ್ಲಿ ಅಡೆತಡೆ ವಿಘ್ನಗಳು ಬಹಳಷ್ಟು ಬಂದು ಕಾಣ್ಬೋದು. ಹಾಗಾಗಿ ವಿವಾಹ ಅಂತ ಹೇಳುವಂಥದ್ದು ಏನಾದರೂ ಅಡೆತಡೆಗಳು ಬಂದರೆ ಚಿಂತಿಸಬೇಕಂತಿಲ್ಲ, 1 ಅಂತ ಹೇಳುವಂಥದ್ದು ಕಣ್ಮುಚ್ಚಿ ಹೋಗುತ್ತೇ ಬಂದು ಬಿಡ್ತದೆ. ಮುಂದೆ ಅವರಿಗೆ ಅನುಕೂಲತೆ ಇದೆ. ಹಾಗೆಯೇ ವಾಹನ ನಡೆಸುವಾಗ ಅವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಹಾಗೆ ಅವರು ಆರೋಗ್ಯದಲ್ಲಿ ಏರುಪೇರು ಸಂಭವ, ಆರೋಗ್ಯದಲ್ಲಿ ತೊಂದರೆ ಉಂಟಾಗಬಹುದು. ರಾಜಕಾರಣಿಗೆ ಅಷ್ಟು ಸುಲಭವಾದಂತಹ, ಅಷ್ಟು ಶುಭವಾದಂತಹ ಸಮಯವೂ ಅಲ್ಲ. ಆ ಕಾರಣದಿಂದ ಮಾರ್ಚ್ ತಿಂಗಳ ಕೊನೆಯಲ್ಲಿ ನೆಮ್ಮದಿಯಿಂದ, ಮಿತ್ರರಿಂದ ಮತ್ತು ಅನುಕೂಲಗಳು ಅಲ್ಲಿ ಉಂಟಾಗಬಹುದು. ಕೊನೆಯದಾಗಿ ಅವರಿಗೆ ಮಾರ್ಚ್ ನಂತರ ಸ್ವಲ್ಪ ಒಳ್ಳೆಯದಾಗ್ತದೆ. ಹಾಗಾಗಿ ಈ ವಿಚಾರಗಳನ್ನು ಅವರು ಸ್ವಲ್ಪ ಗಮನದಲ್ಲಿ ಇಟ್ಟುಕೊಂಡು ಅಲ್ಲಿ ವ್ಯವಹಾರವನ್ನು ಮಾಡಿದರೆ ಮತ್ತು ಶ್ರೇಷ್ಠತೆ ಉಂಟಾಗ್ತದೆ. ಹಾಗಾದರೆ ಇದಕ್ಕೆ ಪರಿಹಾರ ಅಂತ ಹೇಳಿದರೆ ರುದ್ರಾಭಿಷೇಕವನ್ನು ಮಾಡುವುದರಿಂದ, ರುದ್ರದೇವರನ್ನು ನಾವು ಪೂಜಿಸುವುದರಿಂದ ಈ ಮೂಲಕ ಅವರಿಗೆ ಬರುವಂತಹ ಕಷ್ಟಗಳನ್ನು ಅವರು ಪರಿಹರಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಮಿಥುನ ರಾಶಿಯವರ ವಾರ್ಷಿಕ ಭವಿಷ್ಯ ಹೇಗಿರ್ತದೆ? ಮಿಥುನ ರಾಶಿಯವರಿಗೆ ಈಗ ಅಷ್ಟಮ ಶನಿ ಇತ್ತು, ಅದು ಬಹುಶಃ ನಾನು ಸರಿ ನೋಡ್ಲಿಲ್ಲ, ಅದು ಈಗ ಬಿಟ್ಟು ಹೋಗಿರ್ಬೋದು. ಹಾಗಾಗಿ ಈ ಅಷ್ಟಮ ಶನಿ ಅಂತ ಇದ್ದಾಗ ಅವರಿಗೆ ಚಿಂತೆಗಳೆಲ್ಲ ಜಾಸ್ತಿ ಬರ್ತದೆ. ಆದ್ರೆ ಈ ಸಂವತ್ಸರದಲ್ಲಿ ಅವೆಲ್ಲವೂ ಕಳೆದು ಹೋಗಿ ಅಲ್ಲಿ ಗುರುವು 11 ಸ್ಥಾನವನ್ನು ಸಂಚರಿಸುತ್ತಿದ್ದಾರೆ, ಶನಿಯು 9 ಮನೆಯಲ್ಲಿ ಸಂಚರಿಸುತ್ತಾನೆ, ರಾಹು ಕೇತುಗಳು ಕ್ರಮವಾಗಿ 11, 5 ಸ್ಥಾನ ಮತ್ತು 10, 4 ಸಂಚರಿಸುತ್ತಿರುತ್ತಾನೆ. ಈ ಲೆಕ್ಕಾಚಾರವನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಈ ಸಂವತ್ಸರವು ಅನೇಕ ಶುಭ ಫಲಗಳಿಂದ ಮಿಥುನ ರಾಶಿಯವರಿಗೆ ಕೂಡಿರುತ್ತದೆ. ಕಳೆದ ಸಂವತ್ಸರದಲ್ಲಿ ಅವರು ಸ್ವಲ್ಪ ಕಷ್ಟವನ್ನು ಬಿಟ್ಟಿರಬಹುದು, ನೆಮ್ಮದಿ ತೊಂದರೆ ಪಟ್ಟಿರಬಹುದು. ಆದ್ರೆ ಈ ಸಂವತ್ಸರ ಕಳೆದ ವರ್ಷಕ್ಕಿಂತ ಅವರಿಗೆ ಶುಭವನ್ನೇ ಉಂಟು ಮಾಡುತ್ತದೆ. ಹಾಗೆ ಲಾಭದ ಗುರು ಮತ್ತು ರಾಹುವಿನಿಂದ ಅನೇಕ ರೀತಿಯ ಲಾಭಗಳು ಉಂಟಾಗುತ್ತದೆ. ಒಂದುಗಳಿಂದ ಸಹಕಾರ ಸಿಗ್ತದೆ,
ಹಾಗೆ ದೇಹ ಆಯಾಸ ಸ್ವಲ್ಪ ಬಿದ್ದು ಏನಾದರೂ ಆರೋಗ್ಯದಲ್ಲಿ ತೊಂದರೆ ಇದ್ದು ಸ್ವಲ್ಪ ಹಣ ವ್ಯಯ ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಅವರು ಜಾಗರೂಕತೆ ಆಗಿರಬೇಕು. ವ್ಯಾಪಾರಸ್ಥರಿಗೆ ಸ್ವಲ್ಪ ಏರುಪೇರು, ಒಂದು ಸ್ವಲ್ಪ ಸಮಯ ಒಳ್ಳೆಯದು ಆಗ್ಬೋದು, ಒಂದು ಸ್ವಲ್ಪ ಸಮಯ ಸ್ವಲ್ಪ ವ್ಯಾಪಾರ ನಷ್ಟ ಅಂತಲೂ ಬರ್ಬೋದು. ಹಾಗೆ ಏಪ್ರಿಲ್ ತಿಂಗಳಲ್ಲಿ ಚೆನ್ನಾಗಿರುವುದು. ಹೀಗೆ ಇವರಿಗೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವುದರ ಮೂಲಕ ಇವರು ಬರುವಂತಹ ಆ ಕಷ್ಟಗಳನ್ನು ಪರಿಹರಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟು. ಇನ್ನು ಮುಂದಿನ ರಾಶಿ ಕರ್ಕಾಟಕ, ಅವರದ್ದು ಹೇಗೆ? ಕರ್ಕಾಟಕ ರಾಶಿಯವರಿಗೆ ಈ ಬಾರಿ ಗುರುವು 10ನೇ ಸ್ಥಾನದಲ್ಲಿ ಸಂಚರಿಸುತ್ತಿದ್ದು, ಶನಿಯು 8ನೇ ಸ್ಥಾನದಲ್ಲಿ, ರಾಹು ಕೇತುಗಳು ಕ್ರಮವಾಗಿ 10-4ರಲ್ಲಿ ಮತ್ತು 9-3ನೇ ಸ್ಥಾನದಲ್ಲಿ ಸಂಚರಿಸುತ್ತಾರೆ. ಕರ್ಕಾಟ ರಾಶಿಯವರಿಗೆ ಈ ವರ್ಷ ಮಿಶ್ರಫಲ. ಉದ್ಯೋಗದಲ್ಲಿ ಅವರಿಗೆ ಪ್ರಗತಿ ಉಂಟಾಗ್ತದೆ. ವ್ಯಾಪಾರ ಇದ್ದದ್ದನ್ನು ಅವರು ನಡೆಸಿಕೊಂಡು ಹೋಗ್ಬೋದು. ಹೆಚ್ಚಿನದಾದಂತಹ ಸಾಹಸಕ್ಕೆ ಅವರು ಕೈ ಇದ್ದದ್ದಕ್ಕೆ ತೊಂದರೆ ಇಲ್ಲ. ಇನ್ನು ಹೆಚ್ಚಿನದ್ದನ್ನಾಗಿ ಮಾಡ್ತೇನೆ, ಹೆಚ್ಚು ಬಂಡವಾಳ ಹೂಡ್ತೇನೆ ಅಂತ ಹೇಳಿದ್ರೆ ಅವರು ಸ್ವಲ್ಪ ಜಾಗರೂಕರ್ತರಾಗಿರಬೇಕು. ಹಾಗೆ ಮುಂಚೆ 8-10 ಸ್ಥಾನಗಳಲ್ಲಿ ರಾಹು ಕೇತುಗಳು ಸಂಚಾರ ಮಾಡುವುದರಿಂದ ಮುಂದೆ ಹೊಸ ಪ್ರಯೋಗವನ್ನು ಮಾಡದೆ 8ನೇ ಶನಿಯು ಆರ್ಥಿಕವಾಗಿ ಮುಗ್ಗಟ್ಟನ್ನು ತರುತ್ತಾನೆ. ಅವರಿಗೆ ಅಷ್ಟಮ ಶನಿ ಬರ್ತದೆ. ನಾನು ಆಗ ಹೇಳಿದೆ ಮಿಥುನ ರಾಶಿಯವರಿದ್ದು ಕಳೀತು ಅಂತ. ಅಷ್ಟಮ ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭ ಆಯಿತು. ಹಾಗಾಗಿ ಅವರು ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಟುಕೊಳ್ಬೇಕು, ಜಾಗರೂಕತರಾಗಿರಬೇಕು. ಹಾಗೆ ಹೆಚ್ಚಿನದಾಗಿ ಅವರಿಗೆ ಮಾರ್ಚ್ ತಿಂಗಳಲ್ಲಿ ಧನ ಲಾಭವನ್ನು ಪಡೆಯುವಂತ ಯೋಗವಿದೆ. ವಾಹನ ಯೋಗ ಉಂಟಾಗುವುದು. ವಿಷ್ಣು ದೇವರ ಮತ್ತು ರುದ್ರದೇವರ ಆರಾಧನೆಯಿಂದ ಅವರು ಶ್ರೇಯಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಇವರು ಸ್ವಲ್ಪ ಶನಿಯ ಬಗ್ಗೆ, ಅಂದ್ರೆ ನಾವು ಶನಿ ಅಂತ ಹೇಳುವಾಗ ಹೆಚ್ಚು ಭಯ ಪಡಬೇಕು ಅಂತಿಲ್ಲ. ಶನಿಗೆ ಎಳ್ಳು ಮತ್ತು ಬೆಲ್ಲ ಅಂತ ಹೇಳುವುದನ್ನು ನಾವು ಹಸುವಿಗೆ ಕೊಟ್ಟು ಅದರಿಂದ ಆ ಶನಿಯನ್ನು ನಾವು ಆತನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಇದರಿಂದ ಅವರು ಶ್ರೇಯಸ್ಸನ್ನು ಪಡ್ಕೊಳ್ಬಹುದು. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರ ವಾರ್ಷಿಕ ಭವಿಷ್ಯ ಹೇಗಿರ್ತದೆ? ಸಾಮಾನ್ಯವಾಗಿ ಸಿಂಹ ರಾಶಿಯವರಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ, ಅವರಿಗೆ ಆತ್ಮಾಭಿಮಾನ ಜಾಸ್ತಿ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಜನರ ನಂಬಿಕೆ. ಹಾಗಾಗಿ ಈ ಸಿಂಹ ರಾಶಿಯವರಿಗೆ ಏನಂದ್ರೆ ಗುರು ಆರಂಭದಲ್ಲಿ ಅಷ್ಟಮದಲ್ಲಿದ್ದು ಧನ ನಷ್ಟ ದುಃಖಗಳನ್ನು ಕೊಡ್ತಾನೆ. ಅಷ್ಟಮ ಸ್ಥಾನ ಅಂತ ಹೇಳುವಂಥದ್ದು ನಾವು ಜಾತಕದಲ್ಲಿ ಪರಿಶೀಲನೆ ಮಾಡುವಾಗ ಅದು ರಂಧ್ರ ಸ್ಥಾನ ಅಂತ ಹೇಳ್ತೇವೆ. ಜಾತಕವನ್ನು ಪರಿಶೀಲನೆ ಮಾಡುವಾಗ ಭಾಗ್ಯಸ್ಥಾನ ಅಂತ ಹೇಳ್ತೇವೆ, ಧನಸ್ಥಾನ ಅಂತ ಹೇಳ್ತೇವೆ. ಹೀಗೆ ಆತನ ಸುಖ ಸ್ಥಾನ ಅಂತ ಹೇಳುವಂಥದ್ದು ಉಂಟು. ಹಾಗಾಗಿ ಗ್ರಹಗಳು ಎಲ್ಲೆಲ್ಲಿ ಇರ್ತವೆ ಅಂತ ನೋಡಿಕೊಂಡು ನಾವು ಆ ಫಲಗಳನ್ನು ಹೇಳುವಂಥದ್ದು. ಹಾಗಾಗಿ ಗುರು ಅಷ್ಟಮ ಸ್ಥಾನದಲ್ಲಿ ರಂಧ್ರ ಸ್ಥಾನದಲ್ಲಿ ಇರುವುದರಿಂದ ಆರಂಭದಲ್ಲಿ ಅಲ್ಲಿ ಅವನಿಗೆ ಸ್ವಲ್ಪ ಧನ ನಷ್ಟ, ಅಲ್ಲಿ ದುಃಖಗಳನ್ನು ಕೊಡ್ತಾನೆ. ಧನ ನಷ್ಟ ಅಂತ ಹೇಳಿದ್ಮೇಲೆ ದುಃಖ ಬಂದೇ ಬರ್ತದೆ. ಹಾಗೆ ನವಮಕ್ಕೆ ಬಂದಾಗ, ನವಮ ಅಂತ ಹೇಳುವಂಥದ್ದು ಭಾಗ್ಯಸ್ಥಾನ, ಆ ಭಾಗ್ಯಸ್ಥಾನಕ್ಕೆ ಬಂದಾಗ ಸರ್ವ ರೀತಿಯಾದಂತಹ ಸುಖವನ್ನು ಅಲ್ಲಿ ಕರುಣಿಸುವನು. ಹಾಗೆ ಶನಿಯು ಸಪ್ತಮದಲ್ಲಿದ್ದು ಭಯ ಹಾನಿ ಕಷ್ಟಗಳನ್ನು ಉಂಟಾಗುವುದು. ಮೇ ತಿಂಗಳಲ್ಲಿ ಆದಾಯ ಅವರಿಗೆ ಉತ್ತಮವಾಗಿದ್ದು ಹಾಗೂ ಖರ್ಚು ವೆಚ್ಚಗಳು ಹೆಚ್ಚಾಗುವುದು. ಸ್ವಲ್ಪ ಆದಾಯವೂ ಹೆಚ್ಚಾಗ್ತದೆ, ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವುದು ಕಂಡುಬರುವುದು. ಹಾಗೆ ರಕ್ತ ಸಂಬಂಧವಾದಂಥ ಅನಾರೋಗ್ಯ ಅವರಿಗೆ ಕಾಡಬಹುದು. ಅಧಿಕಾರಿಗಳಲ್ಲಿ ಜಾಗರೂಕತೆಯಿಂದ ಇರಬೇಕಾಗ್ತದೆ, ಇದರ ಅಧಿಕಾರಿಗಳ ಕೋಪಕ್ಕೆ ಅವರು ಗುರಿಯಾಗಬೇಕಾಗ್ತದೆ. ಜನವರಿ ತಿಂಗಳು ಉತ್ತಮವಾಗಿದ್ದು ಶಾಂತಿ ನೆಮ್ಮದಿಯನ್ನು ಅವರು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಒಟ್ಟಾರೆಯಾಗಿ ಈ ವರ್ಷ ಅಂತ ಹೇಳುವಂಥದ್ದು ಸುಖ ದುಃಖಗಳು ನಿರಂತರವಾಗಿದ್ದು ದುಃಖವನ್ನು ಮನೋಬಲದ ಮೂಲಕ ಅವರು ಎದುರಿಸುವುದು ಕ್ಷೇಮಕರ. ನಾವು ಮೊದಲೇ ಸಿದ್ಧತೆ ಆಗಬೇಕು. ಈ ವರ್ಷ ಏನೇ ಆಗಲಿ, ಎಷ್ಟೇ ಕಷ್ಟ ಬರಲಿ, ಅದನ್ನು ನಾನು ಮನೋಬಲದಿಂದ ಎದುರಿಸ್ತೇನೆ. ಆಗ ನಮ್ಮ ಆ ಕಷ್ಟ ಅಂತ ಹೇಳುವಂಥದ್ದು ಗೊತ್ತೇ ಆಗುವುದಿಲ್ಲ. ಅದಕ್ಕೆ ಆ ಮೊದಲೇ ಸಿದ್ಧತೆಯನ್ನು ನಡೆಸಬೇಕು. ಹಾಗಾದರೆ ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ಈಶ್ವರ ಆರಾಧನೆಯಿಂದ ಅವರಿಗೆ ಶುಭ ಫಲಗಳು ದೊರೆಯಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಕನ್ಯಾ ರಾಶಿಯವರ ವಾರ್ಷಿಕ ಭವಿಷ್ಯ. ಕನ್ಯಾ ರಾಶಿಯಲ್ಲಿ ಗುರು 8ನೇ ಸ್ಥಾನದಲ್ಲಿ ಸಂಚರಿಸಿದರೆ ಶನಿಯು 6ನೇ ಸ್ಥಾನದಲ್ಲಿ ಸಂಚರಿಸುವನು. ರಾಹು ಕೇತುಗಳು ಕ್ರಮವಾಗಿ 8, 2 ಮತ್ತು 7, 1ರಲ್ಲಿ ಸಂಚರಿಸುತ್ತಾರೆ. ನಿಮ್ಮ ನಿರೀಕ್ಷೆಯ ಶುಭ ಫಲ ಈ ವರ್ಷ ದೊರೆಯುತ್ತದೆ. ಕೆಲವರಿಗೊಂದು ಏನೋ ಒಂದು ಮಾಡಬೇಕು, ಈ ವರ್ಷ ಒಳ್ಳೆಯದಿದ್ರೆ ಒಳ್ಳೆಯದು ಅಂತ ನಿರೀಕ್ಷೆ ಇರ್ತದೆ. ಬಹಳಷ್ಟು ನಿರೀಕ್ಷೆ ಇದ್ರೆ ಆ ಅಷ್ಟು ನಿರೀಕ್ಷೆಯ ಶುಭ ಫಲಗಳು ಅವರಿಗೆ ದೊರೆಯಲಿಕ್ಕೆ ಸಾಧ್ಯವಾಗದು. ಅಧಿಕ ಹಣವ್ಯಯ, ದಾಂಪತ್ಯದಲ್ಲಿ ವಿರಸ ಉಂಟಾಗಬಹುದು. 6ನೇ ಸ್ಥಾನದ ಶನಿಯಿಂದ ಶತ್ರುಗಳ ನಿಗ್ರಹವು ಉಂಟಾಗುವುದು. ಮಕ್ಕಳಿಂದ ಒಳಿತು. ಹಾಗೆ ನವೆಂಬರಿನಲ್ಲಿ ಮಾನಸಿಕ ಕಿರಿಕಿರಿ ಉಂಟಾಗುತ್ತದೆ, ಸ್ವಲ್ಪ ಮಾನಸಿಕವಾಗಿ ತೊಂದರೆ ಉಂಟಾಗಬಹುದು. ಕೆಲವರಿಗೆ
ಅಧಿಕಾರ ಹಾನಿ ಹಿಂಬಡ್ತಿ ವಿದ್ಯಾರ್ಥಿಗಳಿಗೆ ಮಾತ್ರ ಶ್ರಮಕ್ಕೆ ತಕ್ಕ ಫಲ ಅಂತ ರಾಶಿಯವರು ಎಷ್ಟು ಓದಿದ್ರು ಅಷ್ಟು ಒಳ್ಳೆಯದು ಎಷ್ಟು ಅವರು ಓದ್ತಾರೋ ಅಷ್ಟು ಅವರಿಗೆ ಫಲ ಸಿಗ್ತದೆ ಹಾಗಾಗಿ ಪರಿಹಾರಕ್ಕೆ ದುರ್ಗಾ ಸ್ತುತಿ ಅಂತ ಹೇಳುವಂಥದ್ದು ಶುಭ ಫಲವನ್ನು ಕೊಡ್ತದೆ ಇನ್ನು ತುಲಾ ರಾಶಿಯವರು ಈ ತುಲಾ ರಾಶಿಯವರಿಗೆ ಒಂದು ತಿಂಗಳು ಗುರು ಆರನೇ ಸ್ಥಾನದಲ್ಲಿ ಇತ್ತು ಸಪ್ತಮಕ್ಕೆ ಬಂದಾಗ ಧನ ಲಾಭ ಕರುಣಿಸುವನು ಶನಿಯು ಪಂಚಮದಲ್ಲಿ ಇದ್ದಾಗ ಸ್ವಜನರಲ್ಲಿ ವಿರೋಧ ಉಂಟಾಗುವುದು ರಾಹು ಕೇತುಗಳು ಒಳಿತು ಕೆಡುಕುಗಳ ಎರಡನ್ನೂ ನೀಡುತ್ತಾರೆ ಮನೆಯಲ್ಲಿ ಶುಭ ಕಾರ್ಯಗಳು ಉಂಟಾಗುವುದು ಏನಾದರೂ ನಿಂತ ಮದುವೆ ಇದ್ರೆ ಮುಂಜಿಯಾಗುವವರಿದ್ರೆ ಇದಕ್ಕೆಲ್ಲ ಅನುಕೂಲಗಳು ಬರ್ತವೆ ಹಾಗೆ ಸರಕಾರಿ ನೌಕರರಿಗೆ ಅವರಿಗೆ ವಿಶೇಷವಾದಂತಹ ಬಡ್ತಿ ಸಿಗುವಂತ ಯೋಗ ಇದೆ ಹಾಗೆ ಪಂಚಮದ ಶನಿ ಆರೋಗ್ಯಕ್ಕೆ ತೊಂದರೆ ಕೊಡಬಹುದು ಆರೋಗ್ಯದ ವಿಷಯದಲ್ಲಿ ಜಾಗರೂಕರಾಗಬೇಕು ಪತಿ ಪತ್ನಿಯಲ್ಲಿ ಏನಾದರೂ ಚಿಕ್ಕ ಚಿಕ್ಕ ವಿಷಯಕ್ಕೆ ಅಲ್ಲಿ ವಿರಹ ಉಂಟಾಗುವಂಥದ್ದು ಹಾಗೆ ಅಸಮಾಧಾನ ಬರುವಂಥದ್ದು ಹಾಗೆ ಭೂಮಿ ಮನೆ ಇತ್ಯಾದಿ ಖರೀದಿ ಅವರಿಗೆ ಮಾಡುವಂಥ ಯೋಗವಿದೆ ಹಾಗೆ ಗಣೇಶನ ಪ್ರಾರ್ಥನೆಯಿಂದ ಅವರಿಗೆ ಶುಭ ಫಲಗಳು ಉಂಟಾಗುವುದು ಇನ್ನು ವೃಶ್ಚಿಕ ರಾಶಿಯವರ ವಾರ್ಷಿಕ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಗುರುವು ಆರನೇ ಸ್ಥಾನದಲ್ಲಿದ್ದು ಶನಿಯು ನಾಲ್ಕನೇ ಸ್ಥಾನದಲ್ಲಿ ಕ್ರಮವಾಗಿ ಆರು ಹನ್ನೆರಡು ಮತ್ತು ಐದು ಹನ್ನೊಂದನೇ ಸ್ಥಾನದಲ್ಲಿ ಸಂಚರಿಸುತ್ತಿರುತ್ತಾರೆ ವರ್ಷಾರಂಭದಲ್ಲಿ ಅನೇಕ ಸವಾಲುಗಳು ಅವರಿಗೆ ಎದುರಾಗುತ್ತವೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಏನೋ ಇದ್ದದ್ದು ಕಳ್ಕೊಳ್ತೇವೆ ಅನ್ನುವಂತ ಈ ರೀತಿಯಾದಂತಹ ಸವಾಲುಗಳು ಎದುರಾಗ್ತವೆ ಹಾಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡು ಬರ್ತವೆ ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ ಉದ್ಯೋಗಿಗಳಿಗೆ ಕಿರಿಯರ ಅಧಿಕಾರಿಗಳಿಂದ ಕಿರಿಕಿರಿ ನಾಲ್ಕನೇ ಶನಿಯಿಂದ ಭೂಮಿ ಮನೆ ಆಸ್ತಿ ವಿಚಾರದಲ್ಲಿ ಅಲ್ಲಿ ಲಾಭ ಉಂಟಾಗ್ತದೆ ರಾಜಕೀಯ ಜನರಿಗೆ ಅಲ್ಲಿ ಸ್ವಲ್ಪ ಬಹಳಷ್ಟು ಜಾಗ್ರತೆ ಬೇಕು ಯಾಕಂದ್ರೆ ಸ್ವಲ್ಪ ಅಪಮಾನ ಅವಮಾನ ಈ ರೀತಿಯಾದಂತಹ ತೊಂದರೆಗಳು ಉಂಟಾಗಬಹುದು ಹಾಗೆ ಕುಲಗುರುಗಳ ಸ್ಮರಣೆ ಮಾಡುವುದರಿಂದ ಗುರುವಿನ ಅನುಗ್ರಹದಿಂದ ಅವರಿಗೆ ಒಳಿತುಂಟಾಗ್ತದೆ ಇನ್ನು ಧನುರಾಶಿಯವರಿಗೆ ಮುಂದಿನ ವರ್ಷದಲ್ಲಿ ಅವರಿಗೆ ಏನೆಲ್ಲ ಒಳಿತು ಕೆಡುಕುಗಳಾಗ್ತದೆ ಧನುರಾಶಿ ಅಂತ ಹೇಳುವುದು ಕೂಡ ಅದೊಂದು ವಿಶಿಷ್ಟವಾದಂತಹ ರಾಶಿ ಯಾಕಂದ್ರೆ ಇದುವರೆಗೆ ಏಳು ವರ್ಷಗಳ ಕಾಲ ಏಳು ಏಳುವರೆ ವರ್ಷಗಳ ಕಾಲ ಅವರು ಸಡೆ ಸಾತಿನ ಒಂದು ಬಹಳ ಕಷ್ಟಕ್ಕೆ ಒಳಪಟ್ಟಿದ್ರು ಆದ್ರೆ ಈ ಸಂವತ್ಸರದಲ್ಲಿ ಈಗಾಗಲೇ ಆ ಸಡೆ ಸಾತಿ ಶನಿಯಿಂದ ಅವರು ಮುಕ್ತಿಯನ್ನು ಹೊಂದಿದ್ದರಿಂದ ಇಷ್ಟು ವರ್ಷಗಳ ಕಾಲ ಅವರು ಪಟ್ಟಂತಹ ಒಂದು ಕಷ್ಟಕ್ಕೆ ಒಂದು 70 ಭಾಗ ಅವರಿಗೆ ಸುಖವೇ ಸಿಗುವಂಥದ್ದು ಈ ಭವಿಷ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ ಗುರುವು ಐದನೇ ರಾಶಿಯಲ್ಲಿ ಸಂಚರಿಸಿದರೆ ಶನಿಯು ಮೂರನೇ ಸ್ಥಾನದಲ್ಲಿ ಸಂಚರಿಸುತ್ತಿರುತ್ತಾನೆ ರಾಹು ಕೇತುಗಳು ಕ್ರಮವಾಗಿ ಐದು ಹನ್ನೊಂದು ಮತ್ತು ನಾಲ್ಕು ಹತ್ತನೇ ಸ್ಥಾನದಲ್ಲಿ ಸಂಚರಿಸುತ್ತಾರೆ ಈ ಸಂವತ್ಸರವು ಶುಭದಾಯಕವಾಗಿದೆ ಸಡೆ ಸಾತಿಯಿಂದ ಮುಕ್ತಿ ಅವರೇ ಪಡೆದಿದ್ದಾರೆ ಹಾಗೆ ವಿದ್ಯಾರ್ಥಿಗಳಿಗೆ ಯಶಸ್ಸು ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವುದು ಮೂರನೇ ಶನಿಯು ಶುಭವನ್ನೇ ನೀಡ್ತಾರೆ ಅವರಿಗೆ ಶನಿಯಿಂದ ಇದುವರೆಗೆ ಕೆಟ್ಟದಿತ್ತು ಈಗ ಅವರಿಗೆ ಮೂರನೇ ಸ್ಥಾನದಲ್ಲಿ ಬಂದದ್ದರಿಂದ ಅವರಿಗೆ ಶುಭವನ್ನು ನೀಡುವನು ಮತ್ತು ವಿಶೇಷವಾಗಿ ಸಾಹಸ ಕಾರ್ಯಗಳಲ್ಲಿ ಜಯ ದೊರೆಯುವ ಯಾರಾದರೂ ನಾವು ವಿಶೇಷವಾಗಿ ಕೆಲವೊಮ್ಮೆ ಹೇಳ್ತೇವೆ ರಿಸ್ಕ್ ತೆಗೆದುಕೊಳ್ಳದಿರುವುದೇ ಒಂದು ರಿಸ್ಕ್ ಅಂತ ಅಂತವರು ರಿಸ್ಕ್ ಅನ್ನು ತೆಗೆದುಕೊಳ್ಬಹುದು ಅವರಿಗೆ ವಿಶೇಷವಾದಂತಹ ಲಾಭ ಉಂಟಾಗ್ತದೆ ಹಾಗೆ ಜಯ ದೊರೆಯುವ ರಾಹುವಿನಿಂದ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗಬಹುದು ಹಾಗಾಗಿ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ವಿಶೇಷವಾದಂತಹ ಗಮನವನ್ನು ಕೊಡಬೇಕು ಕೇತುವಿನಿಂದ ಆಕಸ್ಮಿಕವಾದಂತಹ ಲಾಭ ಮೇಲಧಿಕಾರಿಗಳಿಂದ ಪ್ರಶಂಸೆ ಮಾಧ್ಯಮದಲ್ಲಿ ಕೆಲಸ ಮಾಡುವವರಿಗೆ ಅಲ್ಲಿ ವಿಶೇಷವಾಗಿ ಪ್ರಶಸ್ತಿ ಸನ್ಮಾನ ಇತ್ಯಾದಿಗಳು ಬರಬಹುದು ಹಾಗಾದ್ರೆ ಯಾರಾದರೂ ಧನುರಾಶಿಯವರು ಮಾಧ್ಯಮದಲ್ಲಿ ಕೆಲಸ ಮಾಡುವವರಿದ್ರೆ ಅವರಿಗೆ ವಿಶೇಷವಾದಂತಹ ಫಲಗಳು ಸಿಗ್ತವೆ ಹಾಗೆ ಮಹಾಲಕ್ಷ್ಮಿ ಕುಂಕುಮಾರ್ಚನೆಯನ್ನು ಮಾಡುವುದರಿಂದ ಶುಭ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಇನ್ನು ಮಕರ ರಾಶಿಯವರ ವಾರ್ಷಿಕ ಭವಿಷ್ಯ ಹೇಗಿರುತ್ತೆ ಮಕರ ರಾಶಿಯವರಿಗೆ ಗುರುವು ಸಡೆ ಸಾತಿನಲ್ಲಿ ಸಂಚರಿಸುತ್ತಾನೆ ಅವರಿಗೆ ನೋಡಿ ಸಡೆ ಸಾತು ಪ್ರಾರಂಭ ಅವರಿಗೆ ಸಡೆ ಸಾತು ಸಂಚರಿಸ್ತಾ ಇದ್ದಾನೆ ಮಧ್ಯಮ ಭಾಗದಲ್ಲಿ ಇದ್ದಾನೆ ಶನಿಯು ಎರಡನೇ ಸ್ಥಾನದಲ್ಲಿ ಸಂಚರಿಸುತ್ತಿದ್ದರೆ ಇವರಿಗೆ ಸಡಾಸಾತ್ಯ ಕೊನೆಯ ಪಾದವಾಗಿದ್ದು ಕೆಲವು ಸಮಸ್ಯೆಗಳಿಂದ ಅವರಿಗೆ ನೆಮ್ಮದಿ ಸಿಗದೆ ಇರಬಹುದು ಅಥವಾ ಕೆಲವೊಮ್ಮೆ ಸಮಸ್ಯೆಗಳಿಗೆ ಪರಿಹಾರವೂ ಸಿಗಬಹುದು ಈ ರೀತಿಯಾದಂತಹ ದ್ವಂದ್ವ ಹಾಗಾದ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿಧಾನವಾಗಿ ಪ್ರಗತಿ ಕಾಣುವುದು ಹಿರಿಯರಿಗೆ ಆರೋಗ್ಯದ ತೊಂದರೆ ಸ್ಥಾನ ಬದಲಾವಣೆ ಆಸ್ತಿ ವ್ಯವಹಾರಗಳಲ್ಲಿ ವಾದ ವಿವಾದ ಕುಟುಂಬ ಕಲಹ ಕಂಡು ಬರುವುದು ನವೆಂಬರಿನ ನಂತರ ಅವರಿಗೆ ಮೂರನೆಯ ರಾಹುವಿನಿಂದ ಲಾಭ ಉಂಟಾಗುತ್ತದೆ ಹರಿ ಮತ್ತು ಹರರ ಸೇವೆ ಮಾಡುವುದರಿಂದ ಅವರನ್ನು ಸ್ತುತಿಸುವುದರಿಂದ ಈ ಸಮಸ್ಯೆಗೆ ಅವರಿಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಇನ್ನು ಕುಂಭರಾಶಿಯವರ ಇವರಿಗೆ
ಶನಿಯು ಜನ್ಮದಲ್ಲಿ ಇದ್ದು ಅನಾರೋಗ್ಯಕ್ಕೆ ತೊಂದರೆ ಉಂಟಾಗುವುದು. ಕೇತುವಿನಿಂದ ಮನಸ್ಸಿಗೆ ಕಿರಿಕಿರಿ ಮತ್ತು ಒತ್ತಡವಿರುತ್ತದೆ. ಆಸ್ತಿ ಹಣಕಾಸು ವಿಚಾರದಲ್ಲಿ ಜಗಳ, ಅನಾವಶ್ಯಕವಾದಂಥ ಖರ್ಚು, ಸಹೋದ್ಯೋಗಿಗಳಿಂದ ತೊಂದರೆ, ಅಪಘಾತ ಭಯ, ಸಾಲಬಾಧೆಯಿಂದ ಮಾನಸಿಕವಾದಂಥ ನೋವು ಉಂಟಾಗ್ತದೆ. ಡಿಸೆಂಬರ್ ತಿಂಗಳಲ್ಲಿ ಉತ್ತಮ ಸ್ಥಾನಮಾನಗಳಿದ್ದು ಅಲ್ಲಿ ಅಪಮಾನಕ್ಕೆ ಅವರು ಅವಕಾಶವನ್ನು ಕೊಡಬಾರದು. ಬಹಳಷ್ಟು ಜಾಗರೂಕತೆಯಿಂದ ಇರಬೇಕು. ಮುಖ್ಯ ಪ್ರಾಣ ದೇವರ ಸ್ಮರಣೆಯಿಂದ ಶ್ರೇಯಸ್ಸು ಉಂಟಾಗುವುದು. ಇನ್ನು ಕೊನೆಯದಾಗಿ ಮೀನರಾಶಿ, ಇವರ ಮುಂದಿನ ದಿನಗಳು ಹೇಗಿರ್ತದೆ? ಶನಿಯು ದ್ವಾದಶದಲ್ಲಿದ್ದು ದುಃಖಗಳನ್ನೇ ಕೊಡುವ, ಶನಿಯಿಂದ ಅವರಿಗೆ ಕಷ್ಟವೇ ಹೆಚ್ಚು. ರಾಹು ಕೇತುಗಳು ವರ್ಷವಿಡೀ ತೊಂದರೆಯನ್ನೇ ಕೊಡುವರು. ಗ್ರಹ ಲಾಭ ಧನ ಲಾಭಗಳು ಈ ರಾಹುಕೇತುಗಳ ಕಾರಣದಿಂದ ಉಂಟಾಗಬಹುದು. ಜೂನ್ ನಂತರ ಹಿಡಿದ ಕಾರ್ಯದಲ್ಲಿ ಯಶಸ್ಸು, ಜುಲೈಯಲ್ಲಿ ಪುತ್ರ ಕಲಹಗಳು ಕಂಡು ಬಂದು ಮನಕ್ಲೇಶ ಉಂಟಾಗಬಹುದು. ನಂತರ ಉನ್ನತ ಕಾರ್ಯದಲ್ಲಿ ಅವರು ತೊಡಗಲಿಕ್ಕೆ ಸಾಧ್ಯ ಆಗ್ತದೆ. ಆಗಸ್ಟ್ನಲ್ಲಿ ಸಮಾಜ ಮೆಚ್ಚುವಂತಹ ಕಾರ್ಯವನ್ನು ಅವರಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮುಂದೆ ಹಿಂದಿನ ಚಿಂತೆಗಳೆಲ್ಲ, ಅವರ ಹಿಂದೆ ಏನೆಲ್ಲ ಅವರು ಕಷ್ಟಪಟ್ಟಿದ್ರು ಅವೆಲ್ಲವೂ ಕೂಡ ಕೊನೆಗೊಂಡು ಸೆಪ್ಟೆಂಬರದಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾದರೂ ಕೂಡ ಡಿಸೆಂಬರದಲ್ಲಿ ಅವರು ವಿಜಯವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಈಶ್ವರ ಆರಾಧನೆಯನ್ನು ಮಾಡುವುದರಿಂದ ಅವರ ಕಷ್ಟಗಳೆಲ್ಲವೂ ಕೂಡ ಅಲ್ಲಿ ದೂರವಾಗಲಿಕ್ಕೆ ಸಾಧ್ಯ ಉಂಟಾಗ್ತದೆ. ಹನ್ನೆರಡು ರಾಶಿಗಳ ವಾರ್ಷಿಕ ಭವಿಷ್ಯವನ್ನ ತಿಳಿದುಕೊಂಡ್ವಿ. ಹಾಗೆ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಯುಗಾದಿ ಹಬ್ಬದ ಹಿನ್ನೆಲೆ, ಆಚರಣೆ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ತಾವು ತಿಳಿಸಿಕೊಟ್ರಿ. ಕೊನೆಯದಾಗಿ ಹಬ್ಬದ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕೊನೆಯದಾಗಿ ನಾವು ಹಬ್ಬದ ಬಗ್ಗೆ, ಪ್ರತಿಯೊಂದು ಹಬ್ಬಕ್ಕೂ ಆಚರಣೆಯನ್ನು ನಾವು ಬಹಳ ಸಂಭ್ರಮದಿಂದ ಮಾಡ್ತೇವೆ. ಆದ್ರೆ ಇಲ್ಲಿ ಕೊನೆಯದಾಗಿ ಹೇಳುವುದಂದ್ರೆ, ನಾವು ನೂರಾರು ಹಬ್ಬ ಹರಿದಿನಗಳನ್ನು ಆಚರಿಸ್ತೇವೆ, ಆದ್ರೆ ಅದು ಯಾವುದಕ್ಕೂ ಒಂದು ಊಟ ಮಾಡುವುದಕ್ಕೋ ಅಥವಾ ಏನೋ ಒಂದು ಸಂತೋಷವನ್ನು ಪಡೆಯುವುದಕ್ಕೋ ಈ ರೀತಿಯಾದ ಒಂದು ಕಾಟಾಚಾರಕ್ಕೆ ನಾವು ಆಚರಣೆಯನ್ನು ಮಾಡುದು ಕಾಣ್ತೇವೆ. ಆದ್ರೆ ಕೊನೆಯದಾಗಿ ನಾವು ಹೇಳುವುದೇನೆಂದ್ರೆ, ಒಂದು ನಿದ್ದೆಯಲ್ಲಿ ಇರುವಂತಹ ಮಗುವಿಗೆ ಮಧುರವಾದಂತಹ ಹಾಲನ್ನು ಕೊಟ್ಟರೆ ಅದರ ಸವಿ ಅದಕ್ಕೆ ಗೊತ್ತಾಗುವುದಿಲ್ಲ. ಅದೇ ರೀತಿಯಾಗಿ ನಾವು ಈ ಹಬ್ಬ ಹರಿದಿನಗಳನ್ನು ಆಚರಿಸುವಾಗ ಬಹಳ ಶ್ರದ್ಧಾ ಭಕ್ತಿಯಿಂದ, ಅದರ ಆಚರಣೆ ಹಿನ್ನೆಲೆ ಇವೆಲ್ಲವನ್ನು ತಿಳಿದು ಬಹಳ ಶ್ರದ್ಧೆಯಿಂದ ಆಚರಿಸಿ ಅದರ ಪ್ರಯೋಜನವನ್ನು ನಾವು ಪಡ್ಕೊಳ್ಬಹುದು. ಎಲ್ಲರೂ ಕೂಡ ಆ ರೀತಿ ಮಾಡಿ ಅಂತ ನಾನು ವೀಕ್ಷಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇದರಿಂದ ನಮಗೆಲ್ಲರಿಗೂ ಕೂಡ ಶ್ರೇಯಸ್ಸು ಉಂಟಾಗುತ್ತೆ. ತಮಗೂ ಕೂಡ ಧನ್ಯವಾದ. ವೀಕ್ಷಕರೇ, ಗುರುಗಳು ಹೇಳಿದ ಹಾಗೆ ಶ್ರದ್ಧೆ ಭಕ್ತಿಯಿಂದ ಹಬ್ಬವನ್ನ ಆಚರಣೆ ಮಾಡಿ ಅದರ ಪ್ರಯೋಜನವನ್ನ ಎಲ್ಲರೂ ಪಡೆದುಕೊಳ್ಳಿ ಅಂತ ಹೇಳಿದ್ದಾರೆ. ತಾವೆಲ್ಲರೂ ಕೂಡ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದ ಜಿವರ್ 24/7.